यजागुप्त सहस्राक्षः सवाहान् रिपुसैनिकान् क्रीडन्निव विनिर्जित्य त्रिलोक्यां अथवा त्रैलोक्यां बुभुजे श्रियं. ಇದಕ್ಕೆ ಹೆಸರು ನಾರಾಯಣ ವರ್ಮ. ವರ್ಮ ಅಂದರೆ ಕವಚ, ವೃಂಜ ಆವರಣೆ ಅಂತ. ಸುತ್ತ ಇದ್ದುಕೊಂಡು ನಮ್ಮ ರಕ್ಷಣೆ ಮಾಡತಕ್ಕದ್ದಕ್ಕೆ ವರ್ಮ ಅಂತ ಹೆಸರು. ಈ ಹಿಂದಿನ ಕಾಲದಲ್ಲೆಲ್ಲ ಈ ಮಯೂರ ವರ್ಮ ಅದು ಇದು ಅಂತೆಲ್ಲ ಹೆಸರು ತಮ್ಮ ಹೆಸರಿನೊಟ್ಟಿಗೆ ಇದೊಂದು ಸೇರಿಸಿಕೊಳ್ತಿದ್ರು. ಯಾಕೆಂದರೆ ಅಷ್ಟವರು ರಕ್ಷಣೆ ಮಾಡತಕ್ಕಂಥವ್ರು ಅನ್ನತಕ್ಕ. ಇದೇನು ಇದು ನಾರಾಯಣ ವರ್ಮ, ನಾರಾಯಣನೇ ಕವಚ. ವರ್ಮ ಶಬ್ದಕ್ಕೆ ಕವಚ ಅಂತ ಅರ್ಥ. ನಾರಾಯಣನ ಕೊಟ್ಟ ಕವಚ ಅಲ್ಲ, ಭಗವಂತನೇ ಕವಚವಾಗಿ ಇರತಕ್ಕದ್ದು. ಈ ಮಂತ್ರವನ್ನು ಯಾರು ಜಪಿಸ್ತಾರೋ, ಈ ಸ್ತೋತ್ರವನ್ನು ಯಾರು ಹೇಳ್ತಾರೋ, ಅವರಿಗೆ ಕವಚ ದೇವರು ಕೊಡುವುದಲ್ಲ, ದೇವರೇ ಅವರಿಗೆ ಕವಚವಾಗಿ ಬರುವುದು. ಆದ್ದರಿಂದ ಈ ಮಂತ್ರಕ್ಕೆ ನಾರಾಯಣ ವರ್ಮ ಅಂತ ಹೆಸರು. ಆದ್ದರಿಂದ ಈ ಮಂತ್ರವನ್ನು ಯಾರು ಪಠನ ಮಾಡ್ತಾರೋ ನಿತ್ಯ, ಅವರಿಗೆ ಯಾವುದೇ ರೀತಿಯಾದ ಭಯ ಇಲ್ಲ. ಯಾಕೆ? ಸದಾ ಜೀವನ ಯುದ್ಧ, ಜೀವನ ಯುದ್ಧದಲ್ಲಿ ಕವಚ ಬೇಕು. ಏನು ಕವಚ? ಈ ಮಂತ್ರದ ಪಠಣವೇ ನಮಗೆ ಜೀವನದಲ್ಲಿ ಕವಚ. ಈ ಮಂತ್ರದಲ್ಲಿ ಇರುವುದೇನು, ಈ ಸ್ತೋತ್ರದಲ್ಲಿ ಇರುವುದೇನು, ಭಗವಂತನ ಹೆಸರುಗಳೇ ಇರುವುದು. ಅದರಿಂದ ಭಗವಂತನ ಹೆಸರುಗಳೇ ನಮಗೆ ಕವಚವಾಗಿ ಬರುತ್ತೆ. ಆದ್ದರಿಂದ ಇದಕ್ಕೆ ನಾರಾಯಣ ವರ್ಮ ಅಂತ ಶಾಸ್ತ್ರಕಾರರು ಹೆಸರು ಕೊಟ್ಟರು. ಲೋಕದಲ್ಲಿ ಚಾಲ್ತಿಯಲ್ಲಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಅದರ ಮಹತ್ವ ನಮಗೆ ಲೋಕಕ್ಕೆ ಗೊತ್ತಿಲ್ಲ, ಆದ್ದರಿಂದ ಚಾಲ್ತಿಯಲ್ಲಿ ಬಂದಿಲ್ಲ. ಇಂದ್ರ ದೈತ್ಯರಿಂದ ಸೋತ, ಸಂಪತ್ತು ಕಳ್ಕೊಂಡ, ಪುನಃ ಪಡೀಬೇಕಾಗಿದೆ. ದೈತ್ಯರನ್ನು ಸೋಲಿಸಿ ಸಂಪತ್ತು ಪಡೀಬೇಕಾಗಿದೆ. ಸಂಪತ್ತು ಕಳ್ಕೊಂಡ ಯಾಕೆ ಅಂತ ಕೇಳ್ತೀರಾ? ತನ್ನ ಗುರುಗಳಿಗೆ ಅಪಮಾನ ಮಾಡಿದ್ದಕ್ಕೆ ಶಿಕ್ಷಾ ರೂಪವಾಗಿ ಸಂಪತ್ತಿನಿಂದ ಭ್ರಷ್ಟನಾದ ದೈತ್ಯರು ಅವನ ಸಂಪತ್ತನ್ನು ಅಪಹಾರ ಮಾಡಿದ್ದ. ಹಾಗಾದರೆ ಸಂಪತ್ತನ್ನು ಪಡೀಬೇಕು ಪುನಃ. ಅದಕ್ಕೋಸ್ಕರ ಏನು ಮಾಡಿದ? ವಿಶ್ವರೂಪಾಚಾರ್ಯ ಅಂತ ಒಬ್ಬರು ಗುರುಗಳು, ಅವರ ಬಳಿಗೆ ಹೋದ. ನಾನು ಕಳ್ಕೊಂಡ ಸಂಪತ್ತನ್ನು ಪಡೀಬೇಕಾಗಿದೆ, ಅದಕ್ಕೋಸ್ಕರ ನನಗೆ ಉಪಾಯ ಹೇಳಿ ಅಂತಂದಾಗ ಅವರು ನಾರಾಯಣ ವರ್ಮ ಅಂತ ನಿನಗೊಂದು ಔಷಧಿ ಕೊಡ್ತೇನೆ, ಈ ಮಂತ್ರವು ನಿತ್ಯ ಜಪ ಮಾಡು, ನೀನು ಕಳ್ಕೊಂಡ ಸಂಪತ್ತು ನಿನಗೆ ಸಿಗುತ್ತೆ, ನಿನ್ನ ವಿರೋಧಿಗಳು ನಾಶ ಆಗುತ್ತಾರೆ, ನಿನಗೆ ರಕ್ಷಣೆ ಸಿಗುತ್ತೆ ಅಂತ ಉಪದೇಶ ಕೊಟ್ಟಿರುವುದು. ಯದ್ಯಪಿ ಇಂದ್ರನಿಗೆ ಈ ಮಂತ್ರದ ಉಪದೇಶ ಮೊದಲೇ ಉಂಟು, ಇಂದ್ರನಿಗೆ ಗೊತ್ತುಂಟು ಈ ಮಂತ್ರ, ಆದರೂ ಗುರು ಅಂತ ಒಂದಿರ್ತಾರಲ್ಲ ಸಮಾಜದಲ್ಲಿ, ಅವರ ಬಾಯಿಂದ ಬರಬೇಕೆನ್ನುವ ದೃಷ್ಟಿಯಿಂದ ವಿಶ್ವರೂಪಾಚಾರ್ಯರ ಬಾಯಿಂದ ಪುನಃ ಕೇಳಿದ. ಯಾಕೆಂದರೆ ದದೀಚಿ ಋಷಿಗಳಿಗೆ ಇಂದ್ರ ಈ ಮಂತ್ರವನ್ನೇ ಕೊಟ್ಟಿದ್ದ, ಕೊಟ್ಟು ಒಂದು ಮಾತಂದಿದ್ದ, ಯಾರಿಗೂ ಕೊಡಬಾರದು ಇದನ್ನು, ಯಾರಿಗೂ ಉಪದೇಶ ಕೊಡಬಾರದು, ನಿಮ್ಮಲ್ಲೇ ಇರಬೇಕು ಅಂತಂದಿದ್ದ. ದದೀಚಿ ಋಷಿಗಳು ಆಯಿತು ಅಂತಂದ್ರು. ಒಂದು ದಿವಸ ಮೆಲ್ಲ ಅಶ್ವಿನಿ ದೇವತೆಗಳು ದದೀಚಿ ಋಷಿಗಳಿಗೆ ಬಂದು ನಮಗೊಂಚೂರು ಔಷಧಿ ಕೊಡ್ತೀರಾ ಅಂತ ಕೇಳಿದ್ರು. ಯಾಕೆ? ಅಶ್ವಿನಿ ದೇವತೆಗಳು ವೈದ್ಯರು, ಅವರಲ್ಲಿ ತುಂಬ ಜನ ಇಂತಹ ಕಾಯಿಲೆಯವರು ಬರ್ತಿದ್ರು, ನಮಗೆ ಏನು ಅಂತ ಗೊತ್ತಾಗುವುದಿಲ್ಲ, ರಕ್ಷಣೆ ಬೇಕು, ಅದಕ್ಕೆ ಬೇಕಾದ ಔಷಧಿ ಅಶ್ವಿನಿ ದೇವತೆಗಳಲ್ಲಿ ಇಲ್ಲ, ಅದಕ್ಕೋಸ್ಕರ ಎಲ್ಲಿಗೆ ಬಂದರು? ದದೀಚಿ ಋಷಿಗಳಲ್ಲಿಗೆ ಬಂದರು. ಒಂಚೂರು ಔಷಧಿ ಕೊಡ್ತೀರು? ಛ ಛ ಛ, ಕೊಟ್ಟರೆ ನನ್ನ ತಲೆ ಹಾರಿ ಹೋಗುತ್ತೆ, ಕೊಡೋದಿಲ್ಲ. ಇಂದ್ರ ನನಗೆ ಹಾಗೆ ಹೇಳಿದ್ದಾನೆ, ಕೊಡಬಾರದು ಅಂತ ಹೇಳಿದ್ದಾನೆ. ಹಾಗಾದ್ರೊಂದು ಕೆಲಸ ಮಾಡೋಣ. ಏನು? ನಾವು ವೈದ್ಯರಿದ್ದೇವೆ, ನಮ್ಮಲ್ಲಿ ಆ ಔಷಧಿ ಇಲ್ಲ, ನಾವೊಂದು ಕೆಲಸ ಮಾಡ್ತೇವೆ. ಏನು? ನಿಮಗೆ ಶಸ್ತ್ರಚಿಕಿತ್ಸೆ ಮಾಡಿ ನಿಮ್ಮ ತಲೆಯನ್ನು ತೆಗೆದಿಡ್ತೇವೆ. ಹಾಗಾದ್ರೆ ಮತ್ತೆ ನಾನು ಉಪದೇಶ ಮಾಡುವುದು ಹೇಗೆ? ನಿಮಗೊಂದು ಕುದುರೆ ತಲೆ ಇಡ್ತೇವೆ, ಒಳ್ಳೆ ಶಸ್ತ್ರಚಿಕಿತ್ಸೆ ಮಾಡ್ತೇವೆ, ಆ ಕುದುರೆ ತಲೆಯಿಂದ ಉಪದೇಶ ಮಾಡಿ ನಮಗೆ. ಇಂದ್ರ ಏನು ಮಾಡ್ತಾನೆ? ಉಪದೇಶ ಕೊಟ್ಟರೆ ತಲೆ ಹಾರಿಸ್ತಾನಲ್ವೋ, ತಲೆ ಹಾರಿಸಲಿ, ಮತ್ತೆ ನಿಮ್ಮ ತಲೆಯನ್ನೇ ತಂದಿಡುತ್ತೇವೆ, ಆಗ್ಬೋದಾ? ಆಯಿತು ಅಂತಂದ್ರೆ ಎಂಥ ಶಸ್ತ್ರಚಿಕಿತ್ಸೆ ಗೊತ್ತಾ? ಜುಜುಬಿ, ನಮ್ಮ ವೈದ್ಯರುಗಳು 5 ವರ್ಷ ಓದಿ 50 ವರ್ಷ ಪಲ್ಟಿ ಹಾಕಿ ನಾನು ಒಬ್ಬ ದೊಡ್ಡ ವೈದ್ಯ ಅಂತ ಸಮಾಜಕ್ಕೆ ಬಂದು, ಏನು ದೊಡ್ಡ ವೈದ್ಯ ಆಗೋದು ಯಾವಾಗ? ಒಂದು ಶಸ್ತ್ರಚಿಕಿತ್ಸೆಯಿಂದ 25 ಜನ ಸತ್ರೆ ದೊಡ್ಡ ವೈದ್ಯ ಅಂತ ಹಣೆ ಪಟ್ಟಿ ಕಟ್ಟಿಕೊಂಡು. ಪಾಪದವರಾದರೆ ಮಾತ್ರ, ಜೋರ್ನವರಾದರೆ ಸ್ವಲ್ಪ ಚೆನ್ನಾಗಿ ಶಸ್ತ್ರಚಿಕಿತ್ಸೆ ಎಲ್ಲ ಮಾಡಿ. ಇದು ಒಳ್ಳೆಯ ಶಸ್ತ್ರಚಿಕಿತ್ಸೆ. ಅಶ್ವಿನಿ ದೇವತೆಗಳಂದ್ರಂತೆ, ನಿಮ್ಮ ತಲೆಯನ್ನು ತೆಗಿತೇವೆ, ಜೋಪಾನವಾಗಿಡ್ತೇವೆ ಒಂದು ಕಡೆ, ನಿಮಗೆ ಕುದುರೆ ತಲೆಯನ್ನು ಇಡ್ತೇವೆ, ಆ ತಲೆಯಿಂದ ಉಪದೇಶ ಮಾಡಿ, ಆಮೇಲೆ ಇಂದ್ರ ಉರುಳಿಸ್ತಾನೆ ಹೇಗೂ, ನಮಗೆ ಕೆಲಸ ಇಲ್ಲ, ಮತ್ತು ಈ ತಲೆಯನ್ನು ಜೋಡಿಸೋದು ಮಾತ್ರ ನಮ್ಮ ಕೆಲಸ. ಆಯಿತು ಅಂತಂದರು. ಕುದುರೆ ತಲೆಯಿಂದ ಉಪದೇಶ ಮಾಡಿದರು. ಇಂದ್ರ ಬಂದ, ತಲೆ ಉರುಳಿಸಿದ. ಅಶ್ವಿನಿ ದೇವತೆಗಳು ಈ ತಲೆಯನ್ನು ಅಲ್ಲಿಟ್ಟರು, ಒಳ್ಳೆ ಶಸ್ತ್ರಚಿಕಿತ್ಸೆ ಮಾಡಿದರು. ಗಾಯವೂ ಇಲ್ಲ, ಗುರುತು ಇಲ್ಲ.
ಈಗಾದರೆ ವೈದ್ಯರುಗಳು ಸ್ವಲ್ಪ ಗುರುತು ಇಡುತ್ತಾರೆ. ಕೆಲವು ವೈದ್ಯರು ಎಷ್ಟು ಗುರುತು ಇಡುತ್ತಾರೆ ಅಂದರೆ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಕತ್ತರಿ ಗುರುತನ್ನು ಒಳಗೆ ಇಟ್ಟು ಬಿಡ್ತಾರೆ. ಅದು ನಾನೇ ಶಸ್ತ್ರಚಿಕಿತ್ಸೆ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತಾಗಬೇಕು. ಸ್ವಲ್ಪನೂ ಗುರುತು ಇಲ್ಲದೆ ಒಳ್ಳೆಯ ಶಸ್ತ್ರಚಿಕಿತ್ಸೆ ಮಾಡಿ ಅಶ್ವಿನಿ ದೇವತೆಗಳು ಮಂತ್ರ ಪಡ್ಕೊಂಡು ಹೋದರು. ಏನು ಅಭಿಪ್ರಾಯ ಗೊತ್ತಾ? ಈ ಮಂತ್ರ ಯಾರ್ಯಾರ ಬಾಯಿಂದ ಬರುವುದಲ್ಲ, ಕುದುರೆ ಮುಖದಿಂದ ಬರಬೇಕು. ಅಷ್ಟು ತಾಕತ್ತುಂಟು ಈ ಮಂತ್ರಕ್ಕೆ. ಕುದುರೆ ಮುಖ ಅಂದರೆ ಹಯಗ್ರೀವ ಅಂತ ಅರ್ಥ. ಹಯಗ್ರೀವ ಜ್ಞಾನದ ಸಂಕೇತ, ಗಜಮುಖ ಬಲದ ಸಂಕೇತ, ವಿಘ್ನ ನಿವಾರಣೆಯ ಸಂಕೇತ ಗಜಮುಖ, ಜ್ಞಾನದ ಸಂಕೇತ ಕುದುರೆ ಮುಖ. ಅದಕ್ಕೋಸ್ಕರ ಇದೆಲ್ಲ ದೈವ ಮಾಡಿ ಆ ದದಿತ್ಯ ದೇಹಕ್ಕೆ ಕುದುರೆಯ ತಲೆ ಇಟ್ಟು ಅದರ ಮುಖದಿಂದ ಮಂತ್ರ ಬರಿಸಿ ಆಮೇಲೆ ಪುನಃ ಮಾನವ ತಲೆ ಇಟ್ಟದ್ದು. ಇದು ಮಾನವನ ತಲೆಯಿಂದ ಬರಲಿಕ್ಕಿದ್ದದ್ದಲ್ಲ, ಇದು ದೇವನ ತಲೆಯಿಂದ ಬರಲಿಕ್ಕಿದ್ದದ್ದೆನ್ನುವ ದೃಷ್ಟಿಯಿಂದ ಇಷ್ಟು ಅಶ್ವಿನಿ ದೇವತೆಗಳು ಆದಮೇಲೆ ಆ ಮಂತ್ರ ಹೊರಗೆ ಬಂತು. ಅಷ್ಟು ಸಾಮರ್ಥ್ಯವುಳ್ಳದ್ದು ಇಂದ್ರ. ಆ ಮಂತ್ರವನ್ನು ಜಪ ಮಾಡಿದ, ದೈತ್ಯರು ನಿಗ್ರಹ ಮಾಡಿದ, ಸಂಪತ್ತನ್ನು ಪೂರಾ ಪುನಃ ಪಡೆದ. ಆ ಮಂತ್ರ ಏನು ಅಂತ ಶುಕಾಚಾರ್ಯರಲ್ಲಿ ಪರೀಕ್ಷಿತ್ ರಾಜ ಕೇಳಿದ್ದಕ್ಕೆ ಶುಕಾಚಾರ್ಯ ಆ ಮಂತ್ರವನ್ನು ಉಪದೇಶ ಮಾಡಲಿಕ್ಕೆ ತೊಡಗಿದ್ದಾರೆ. ರಾಜ ಅಂತಂದ್ರೆ ಪರೀಕ್ಷಿತನಿಗೆ ಹೆಸರು. ಪರೀಕ್ಷಿತ ಹೇಳ್ತಾ ಇದ್ದಾನೆ ಯಾರತ್ರ? ಶುಕಾಚಾರ್ಯ ಹತ್ರ. ಶುಕಾಚಾರ್ಯ, ಆ ಇಂದ್ರ ಸಂಪತ್ತನ್ನು ಮರಳಿ ಪಡೆದಿರತಕ್ಕಂಥ ನಾರಾಯಣ ವರ್ಮ ಅಂತ ಕವಚ ಉಂಟಲ್ಲ, ಅದನ್ನು ನನಗೆ ಉಪದೇಶ ಮಾಡಬೇಕು ಅಂತಂದಾಗ ಶುಕಾಚಾರ್ಯ ಶ್ರೀ ಶುಕೋವಾಚ ಶುಕಾಚಾರ್ಯ ಉಪದೇಶ ಮಾಡಲಿಕ್ಕೆ ತೊಡಗುತ್ತಾ ಇದ್ದಾರೆ. ಅದರ ಹಿನ್ನೆಲೆ ನಿನ್ನೆ ಒಂಚೂರು ಹೇಳಿದ್ದೆ ಅಲ್ವೋ, ಗುರು ಶಾಪದಿಂದಾಗಿ ಇಂದ್ರ ಸಂಪತ್ತಿನಿಂದ ಭ್ರಷ್ಟನಾದದ್ದು. ಆದ್ದರಿಂದ ಏನು ಮಾಡಿದ? ಚತುರ್ಮುಖನ ಮಾತಿನಂತೆ ಇಂದ್ರ ಪುನಃ ಗುರುಗಳ ಬಳಿಗೆ ಹೋಗಿ ಬರಬೇಕು. ನೀವು ಯಾರತ್ರ? ವಿಶ್ವರೂಪಾಚಾರ್ಯರ ಬಳಿಗೆ ಸ್ವಯಂ ತಾನು ಹೋಗಿ, ಇಂದ್ರ ಬರಬೇಕು ನೀವು, ನಾನು ಕಳ್ಕೊಂಡ ಸಂಪತ್ತನ್ನು ತಿರುಗಿ ಒದಗಿಸಿಕೊಡಬೇಕು, ಅದಕ್ಕೆ ಬೇಕಾದ ಪೌರೋಹಿತ್ಯ ನೀವು ವಹಿಸಿಕೊಳ್ಬೇಕು ಅಂತ ವಿಶ್ವರೂಪಾಚಾರ್ಯ ಹತ್ರ ಹೇಳಿದ್ದಕ್ಕೆ ವಿಶ್ವರೂಪಾಚಾರ್ಯ ಆಯಿತು ಅಂತ ಬಂದಿದ್ದಾರೆ. ಬಂದು ಇಂದ್ರನಿಗೆ ನಾರಾಯಣ ವರ್ಮದ ಉಪದೇಶ ಮಾಡ್ತಾ ಇದ್ದಾರೆ. ಹೇಗೆ, ಏನು ಕ್ರಮ, ಇದನ್ನು ಯಾರೆಲ್ಲ ಹೇಳಬಹುದು, ಯಾವಾಗ ಹೇಳಬೇಕು, ಯಾಕೆ ಹೇಳಬೇಕು, ಹೇಗೆ ಹೇಳಬೇಕು? ಧೌತಾಂಗ್ರಿ ಪಾಣಿ ಆಚಮ್ಯ ಸಪವಿತ್ರ ಉದಂಗ್ ಮುಖ, ಯಾವ ದಿಕ್ಕಿಗೆ ಮುಖ ಮಾಡಿ ಕೊಡಬೇಕು ಆ ದಿಕ್ಕನ್ನು ತಿಳಿಸಿಕೊಡ್ತಾ ಇದ್ದಾರೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೊಡಬೇಕು ಅಂತ ಇದನ್ನು ಹೇಳುವಾಗ ನಮ್ಮಲ್ಲಿ ಪ್ರಾಯಶಃ ಎಲ್ಲ ಕರ್ಮಗಳಿಗೂ ಕೂಡ ಒಂದ ಪೂರ್ವ ಒಂದ ಉತ್ತರ ಪ್ರಶಸ್ತ ಅಂತಲೇ ಹಿರಿಯರಂದದ್ದು. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ಇಲ್ಲ, ಅನುಮತಿ ಕೊಟ್ಟಿಲ್ಲ. ಇದಕ್ಕೆ ಉದಂಗ್ ಮುಖ, ಹೇಗೆ ಸಪವಿತ್ರ, ಕೈಗೊಂದು ಪವಿತ್ರ ಹಾಕ್ಕೊಳ್ಬೇಕು ಅಂತಾರೆ. ಈ ದರ್ಬೆಯಿಂದ ಮಾಡ್ತಾರೆ ಪವಿತ್ರ ಅಂತ. ನಿತ್ಯ ದರ್ಬೆಯಿಂದ ಪವಿತ್ರ ಮಾಡಿಕೊಂಡು ಹಾಕಲಿಕ್ಕೆ ಸಾಧ್ಯ ಆಗದಿದ್ದವರು ಪವಿತ್ರದ ಉಂಗುರ ಮಾಡಿಕೊಳ್ತಾರೆ, ಚಿನ್ನದ ಉಂಗುರ ಮಾಡಿಕೊಳ್ತಾರೆ. ಆ ಸಾಧ್ಯ ಇಲ್ಲ, ಬೆಳ್ಳಿದ್ದು ಆಗುತ್ತೆ, ಸಾಧ್ಯ ಇಲ್ಲ ತಾಮ್ರದ್ದು ಆಗುತ್ತೆ. ಅಂತೂ ಸಪವಿತ್ರ ಪಾವಿತ್ರ್ಯಕ್ಕೋಸ್ಕರ ಅಂತಾರೆ, ದೇಹದ ಪಾವಿತ್ರ್ಯಕ್ಕೋಸ್ಕರ ಅಂತಾರೆ ಸಪವಿತ್ರ. ಹೇಗೆ, ಧೌತಾಂಗ್ರಿ ಪಾಣಿ, ಎಲ್ಲೋ ಹೊರಗೆ ಹೋಗಿರ್ತೇವಲ್ಲ, ಎಲ್ಲೆಲ್ಲೋ ಅಡ್ಡಾಡಿರ್ತೇವಲ್ಲ, ತಿರುಗಾಡಿರ್ತೇವಲ್ಲ, ಆದ್ರಿಂದ ಮೊದಲು ಧೌತ ಅಂಗ್ರಿ ಪಾಣಿ, ಕೈ ಮತ್ತು ಕಾಲು ಎರಡನ್ನು ತೊಳ್ಕೊಳ್ಬೇಕು. ಪ್ರಾಯಶಃ ಈಗಲೂ ಹಳ್ಳಿಯ ಮನೆಗಳಲ್ಲಿ ಉಂಟು, ಹುಡುಗರು ಶಾಲೆ ಹೋದರೆ ತಿರುಗಿ ಬರುವಾಗ ಮನೆ ಒಳಗೆ ಬರಬೇಕಾದ್ರೆ ಅಪ್ಪಮ್ಮ ಹೇಳುವುದುಂಟು, ಕೈ ಕಾಲು ತೊಳ್ಕೊಂಡು ಬಾ ಅಂತ. ಒಳ್ಳೆ ರೀತಿಯಲ್ಲಿ ಕಾಲು ತೊಳ್ಕೊಳ್ಬೇಕು, ಕೈಯನ್ನು ತೊಳ್ಕೊಳ್ಬೇಕು. ಯಾಕೆಂದರೆ ಶಾಲೆಯಲ್ಲಿ ಏನು ಹೇಳ್ಬೋದೋ ಕೂಡ್ದೋ ಗೊತ್ತಿಲ್ಲ, ಯಾಕೆ ಯಾರ್ಯಾರನ್ನೋ ಮುಟ್ಟಿರ್ತೇವೆ ಅಂತ, ಅದಕ್ಕೆ ಏನೇನೋ ಮೆಟ್ಟಿರ್ತೇವೆ. ಆದ್ರಿಂದ ಕಾಲು ತೊಳ್ಕೊಳ್ಬೇಕು, ಕೈ ಧೌತ ಅಂಗ್ರಿ ಪಾಣಿ, ಕೈಕಾಲು ತೊಳ್ಕೊಂಡು ಮನೆಯೊಳಗೆ ಬಂದು ಆಚಮ್ಯ ಸಪವಿತ್ರ, ಆಚಮನೆ ಮಾಡಿ ದೇಹಕ್ಕೆ ಪವಿತ್ರ, ಕೈಗೆ ಪವಿತ್ರ ಉಂಗುರ ಹಾಕಿಕೊಂಡು ಪವಿತ್ರನಾದೇ ನಾನು ಅಂತ ಭಾವಿಸಿಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂಡಬೇಕು. ಧೌತಾಂಗ್ರಿ ಪಾಣಿ ಆಚಮ್ಯ ಸಪವಿತ್ರ ಉದಂಗ್ಮುಖ. ಆಮೇಲೆ ತುಂಬ ಕ್ರಮಗಳುಂಟು ಇದರಲ್ಲಿ. ಆ ಮಂತ್ರಗಳನ್ನು ಹೇಳುವುದಕ್ಕಿಂತಲೂ ಕ್ರಮಗಳ ಅನುಷ್ಠಾನವೇ ತುಂಬ. ಯಾವುದಕ್ಕೋಸ್ಕರ, ಹೇಗೆ ಹೇಳಬೇಕೆನ್ನುವುದಕ್ಕಾಯ್ತಲ್ಲ, ಯಾವುದಕ್ಕೋಸ್ಕರ ಹೇಳಬೇಕು ಅಂತ ಕೇಳಿದರೆ
ದೈವ ಭೂತ ಆತ್ಮ ಕರ್ಮಭ್ಯ ನಾರಾಯಣ ಮಯಂ ವರ್ಮ ಸನ್ನಹ್ಯೇತ್ ಭಯ ಆಗತೆ. ಭಯ ಆಗತೆ, ನಮಗೆ ಭಯ ಬರುತ್ತಿರಲು ಯಾವುದರಿಂದ? ದೈವ ಭೂತ ಕರ್ಮ ಮೂರರಿಂದ ಭಯ ಬರುತ್ತೆ ಅಂತೆ ನಮಗೆ. ದೈವದ ಭಯ ಅಂದರೆ ಪ್ರಕೃತಿ ವಿಕೋಪಗಳು, ವಿಪರೀತ ಮಳೆ, ಅದೇ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ ಇಲ್ಲ ಗೊತ್ತಲ್ಲ, ಹೊಸ್ತು ಎಲ್ಲ ಬಂತಲ್ಲ ಇತ್ತೀಚೆಗೆ, ಎಲ್ಲ ಹೊಸ ಹೊಸ ರೋಗಗಳು ಬಂದಂತೇನೆ, ಹೊಸ ಹೊಸದ್ದು ಕೆಲವು ಏನಂತೆ ಸುನಾಮಿಯಂತೆ, ಮತ್ತೊಂದು ಏನಂತೆ ಕತ್ರಿಯಂತೆ. ಅದು ನಮ್ಮೂರಿನ ಹೆಸರಲ್ಲ ಕತ್ತರಿ ಅಂತ ಹೇಳಿ, ಅದು ಆ ಊರಿನ ಹೆಸರು. ಅಂತೂ ದೈವ ಏನಾದರೊಂದು ಕೊಡ್ತಾನೆ ಇರುತ್ತೆ ಈ ಮನುಷ್ಯನಿಗೆ, ನಾನಿದ್ದೇನೆ ಅಂತ ತೋರಿಸಿಕೊಡ್ತಾ ಇರುತ್ತೆ ದೈವ ಆವಾಗ 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 ತೋರಿಸಿಕೊಡ್ತಾ ಇರುತ್ತೆ. ಹಾಗಾದ್ರೆ ಇದು ದೈವದಿಂದ ಭಯ ಆಗತೆ, ದೈವದಿಂದ ಬರತಕ್ಕ ಭಯ. ಮನೆಯೊಳಗಿದ್ದೇವೆ, ಅಕಸ್ಮಾತ್ ಮನೆಯೇ ಬೀಳುವ ಪ್ರಸಂಗ ನಮ್ಮ ತಲೆ ಮೇಲೆ, ಇಂಥದ್ದೆಲ್ಲ ನಮ್ಮ ಜೀವನದಲ್ಲಿ ತುಂಬ ಇರುತ್ತೆ ಅಲ್ಲ. ದೇವರ ಆವಾಗ ಆವಾಗ ಎಚ್ಚರಿಕೆ ಕೊಡ್ತಾ ಇರ್ತಾನೆ ಅಂತ ಹೇಳಿದ್ದುಂಟು ನಾವೇ. ಏನು ಅಂತ ಯಂತ್ರ ಹಾಕಿಕೊಂಡು ಮಲಗಿರ್ತೇವೆ, ಕೆಳಗಿನಿಂದ ಯಂತ್ರ ಮೇಲೆ ತಿರುಗುತ್ತಾ ಇರುತ್ತೆ, ಅದು ತಿರುಗಿಲ್ಲ ಅಂದರೆ ತಲೆ ತಿರುಗುತ್ತೆ ಮಲಗಿದವನಿಗೆ. ಆದ್ದರಿಂದ ಅದು ತಿರುಗಲೇಬೇಕು, ಎಂಥ ಚಳಿಗಾಲ ಆದರೂ ಅದು ತಿರುಗುತ್ತಾನೆ ಇರಬೇಕು. ಅಕಸ್ಮಾತ್ ಮಲಗಿದವನ ಮೇಲೆ ಬಿದ್ದರೆ ಯಾವಾಗ ಅದರದ್ದು ಆಣಿ ಗೀಣಿ ತಪ್ಪಿ ಹೋಗುತ್ತೆ ಅಂತ ಯಾರಿಗೆ ಗೊತ್ತು? ಆದರೆ ದೇವರು ಮೊದಲೇ ಎಚ್ಚರಿಕೆ ಕೊಡ್ತಾನೆ, ಏನಪ್ಪ ನಿನಗಿನ್ನೂ ಬದುಕಲಿಕ್ಕುಂಟು, ಆದ್ದರಿಂದ ಇವತ್ತು ಬೇಗ ಹೇಳು ಅಂತ ಅವನನ್ನು ಬೇಗ ಎಬ್ಬಿಸಿದ. ಇವ ಎದ್ದ ಮೇಲೆ ಅದು ಬಿತ್ತು. ಇದನ್ನು ಅನುಭವಿಸಿದವರು ಈಗಲೂ ಇದ್ದಾರೆ. ಅದೇ ಭದ್ರಾವತಿಯಲ್ಲಿ ನಮ್ಮದೇ ಒಂದು ನೇತೃತ್ವದಲ್ಲಿ ಯಜ್ಞ ನಡೆಯಿತು, ಒಂದು ಋಕ್ಸಂಹಿತ ಯಜ್ಞ ಅಂತ ನಡೆಯಿತು. ಅಲ್ಲಿ ಉಡುಪಿಯಿಂದ ಸುಮಾರು ಒಂದು 10-25 ಋತ್ವಿಕಗಳು ಬಂದಿದ್ದರು. ಅವರಿಗೆಲ್ಲ ವಸತಿಗೆ ಅಂತ ಒಂದು ಮನೆ ಕೊಟ್ಟಿತ್ತು. ಅವರೆಲ್ಲ ರಾತ್ರಿಯಲ್ಲೆಲ್ಲ ತಮ್ಮ ಕರ್ಮಗಳನ್ನು ಮುಗಿಸಿ ಮಲಗಲಿಕ್ಕೆ ಅಂತ ಆ ಮನೆಗೆ ಹೋಗಿದ್ರು. ಕ್ರಮ ಪ್ರಕಾರ ಯಂತ್ರ ಮೇಲೆ ತಿರುಗುತ್ತಾ ಉಂಟಿಯವರು ಮಲಗಿದ್ದಾರೆ. ನಿತ್ಯ 4 ಗಂಟೆಗೆ ಏಳಬೇಕು, ಎದ್ದು ಆನ್ಯಕ ಮುಗಿಸ್ಕೊಂಡು ಯಜ್ಞದಲ್ಲಿಗೆ ಬರಬೇಕು. ಅಲ್ಲಿ ಒಬ್ಬರದ್ದು ಪ್ರಧಾನರು ಇದ್ದರು ಅದರಲ್ಲಿ, ಅವರು ಹಾಗೆ ಮಲಗಿದ್ರು. ನಿತ್ಯ 4 ಗಂಟೆಗೆ ಧಾನ್ಯಕ ಮುಗಿಸ್ಕೊಂಡು ಬರ್ತಿದ್ರು. ಒಂದು ದಿವಸ ಏನಾದರೂ ಗೊತ್ತಾ, ಬೆಳಿಗ್ಗೆ ಅವರಿಗೆ ಎಚ್ಚರಿಕೆ ಆಗುವಾಗ 3:50 ಆಯಿತು. ಎಚ್ಚರಿಕೆ ಆಯಿತು, ನೋಡಿದ್ರು 3:50. ಆ ಹೇಳೋಣ ಇನ್ನು 5 ನಿಮಿಷ ಅಂತ ಮಲಗಿದ್ರೆ ಅದು ಮತ್ತೆ 5 ಗಂಟೆ ಆಗುತ್ತೆ ಏಳುವಾಗ ಅಂತಂದ್ರು. ಎದ್ದರು, ಎದ್ದು ಇನ್ನು ಬಚ್ಚಲು ಮನೆಗೆ ಹೋಗಿದ್ದಾರೆ ಅಷ್ಟೇ ಡಬ್ ಅಂತ ಶಬ್ದ ಕೇಳಿತು. ಬಂದು ನೋಡ್ತಾರೆ ಇವರು ಮಲಗಿದಲ್ಲಿ ಫ್ಯಾನ್ ಮಲಗಿದೆ. ಇದು ದೇವರು ಮಾಡಿದ ಕ್ರಮ, ಇದು ದೈವದಿಂದ ಬರತಕ್ಕ ಭಯ. ಈ ಭಯ ತಪ್ಪಿಸಬೇಕಾ? ಇಂತಹ ಭಯ ನಮ್ಮ ಜೀವನದಲ್ಲಿ ಬರಬಾರದೋ, ನಾರಾಯಣ ಕವಚವನ್ನು ತೊಟ್ಟುಕೊಂಡು ಮಲಗಬೇಕು, ಯಾವ ಭಯನೂ ಬರುವುದಿಲ್ಲ ಅಂತಾರೆ. ದೈವ, ಆಮೇಲೆ ಭೂತ. ಭೂತ ಅಂದರೆ ಸೋಂಕು ಇರುತ್ತಲ್ಲ ನಮಗೆಲ್ಲ, ಯಾರೋ ಸತ್ತವರು ಹಿಡಿಯುವುದು ಅಂತ ಇರುತ್ತಲ್ಲ, ಪಾಪ ಅವರಿಗೇನು ಕೆಲಸ ಇಲ್ಲ, ಅಲ್ಲ ನಮ್ಮ ಕೆಲಸ ಇಲ್ಲ ಆದರೂ ನಮ್ಮನ್ನು ಹಿಡಿತಾರೆ. ನಮ್ಮ ಕೆಲಸ ಇದ್ದರೆ ನಮ್ಮನ್ನು ಹಿಡಿಯುವುದಿಲ್ಲ ಅವರು. ನಾವು ನಿತ್ಯ ನಾವು ಯಾವುದಾದ್ರೂ ಚಟುಕೋಟೆಯಲ್ಲೇ ನಮ್ಮನ್ನು ತೊಡಗಿಸಿಕೊಂಡಿದ್ರೆ ಯಾವ ಭೂತಗಳು ಹಿಡಿಯುವುದಿಲ್ಲ. ಯಾರನ್ನು ಹಿಡಿಯುತ್ತಂತ ಸೋಮಾರಿಗಳನ್ನು ಹಿಡಿಯುತ್ತೆ ಭೂತಗಳು ಯಾವಾಗಲೂ. ಆದ್ದರಿಂದ ಆ ಭೂತಗಳಿಂದ ಏನಾದರೂ ಭಯ ಬರುವುದಿದ್ದರೆ ನಮ್ಮ ಮನೆಯಲ್ಲಿ ನಮಗೇನೇ ಒಂದು ಸಂಶಯ, ಏನು ಸತ್ತವರಿಗೆ ಗತಿಯಾಗಿದೋ ಇಲ್ವೋ, ಅವರಿಗೆ ಸಾವು ಚೆನ್ನಾಗಿ ಆಗುದೋ ಇಲ್ವೋ, ಆ ಭಟ್ರು ಚೆನ್ನಾಗಿ ಮಾಡಿದ್ದಾರೋ ಇಲ್ವೋ, ಇದೇ ಒಂದು ಇದ್ಯಾವ ಶುರುವಾದದ್ದು, ಇದು ಒಂದು ಪಿಶಾಚಿ. ಇದ್ಯಾವ ಶುರು ಅವ ಸತ್ತ ಮೇಲೆ ಶುರುವಾದದ್ದು ಇವನಿಗೆ, ಅದೇ ಪಿಶಾಚಿ ಅವಲ್ಲ, ಅವೆಲ್ಲ ಹೋಗಿ ಆಗಿದೆ. ಅವ ಯಾವ ರೂಪದಲ್ಲಿ ಹಿಡಿದ? ಸಂಶಯ ರೂಪದಲ್ಲಿ ಇವನನ್ನು ಹಿಡಿದ. ಆದರೆ ಇಂತಹ ನಮ್ಮ ಮನಸ್ಸಿಗೆ ಸುಮ್ಮನೆ ಬೇಡದ ಸಂಶಯಗಳು ಬರಬಾರದೋ, ಇದೆ ಇದು ಭೂತದಿಂದ ಬರತಕ್ಕ ಕಾಟ ಅಂತ. ಸುಮ್ಮನೆ ಸಂಶಯ, ಯಾರೋ ಪರಸ್ಪರ ಇಬ್ಬರು ಮಾತಾಡ್ತಾ ಇದ್ದಾರೆ, ಇವ ದೂರದಲ್ಲಿದ್ದ, ಮಾತಾಡುವಾಗ ಕಣ್ಣು ಮುಚ್ಚಿ ಮಾತಾಡ್ತಾರೆ ಯಾರಾದ್ರೂ, ಇಲ್ಲ ಕಣ್ಣು ತೆರೆದೆ ಮಾತಾಡಿದೆ. ಪಾಪ ಮಾತಾಡುವಾಗ ಒಬ್ಬ ಆಚೆ ಈಚೆ ನೋಡ್ತಾ ಇದ್ದಾನೆ. ಒಮ್ಮೆ ಇವನನ್ನು ನೋಡಿದ, ಇವನಿಗೆ ಸಂಶಯ ಶುರು, ನನ್ನ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಏನು ಅಂತ. ಪಿಶಾಚಿಗೆ ಏನು ಮಾಡಬೇಕು ಹೇಳಿ? ಆದರೆ ನೋಡಬಾರ್ದ, ಮಾತಾಡುವವರು ಯಾರನ್ನು ನೋಡಬಾರ್ದ, ಕಣ್ಣು ಮುಚ್ಚಿಕೊಂಡೇ ಮಾತಾಡಬೇಕು. ಇದೆಲ್ಲ ಸುಮ್ಮನೆ ಸುಮ್ಮನೆ ಸಂಶಯಗಳು ಉಂಟಲ್ಲ, ಈ ಸಂಶಯ ಪರಿಹಾರ ಆಗಬೇಕಾ, ಮಾನಸಿಕ ಸಂಶಯ ದೂರ ಹೋಗಬೇಕಾ, ನಾರಾಯಣ ಮಯಂ ವರ್ಮ ಜಪೇತ್.
ಈ ನಾರಾಯಣ ವರ್ಮವನ್ನು ಜಪ ಮಾಡಬೇಕಂತೆ. ಆವಾಗ ಮನಸ್ಸಿಗೆ ಇಲ್ಲದ ಸಲ್ಲದ ಸಂಶಯಗಳು, ಸುಮ್ಮನೆ ಸುಮ್ಮನೆ ಸಂಶಯಗಳು ಅಂತ ಮನಸ್ಸಿಗೆ ಬರುವುದೇ ಇಲ್ಲ. ವ್ಯಕ್ತಿಗಳು ನಾವು ಹಾಳಾಗುವುದೇ, ಜೀವನದಲ್ಲಿ ಅರ್ಧ ಕುಗ್ಗುವುದೇ ಇಂತಹ ಸಂಶಯಗಳಿಂದ. ಇದು ಭೂತಗಳಿಂದ ಬರತಕ್ಕಂಥ ಕಾಟ. ಇದನ್ನು ಏನು ಅಂತ ಕರೀತಾರೆ ಗೊತ್ತಾ? ಭೂತ ಚೇಷ್ಟೆ ಅಂತ ಕರೀತಾರೆ. ಈ ಚೇಷ್ಟೆ ತಪ್ಪಿಸಿಕೊಳ್ಬೇಕಾದ್ರೆ ನಾರಾಯಣ ವರ್ಮ ಇದನ್ನು ಜಪ ಮಾಡಬೇಕು. ಇನ್ನು ನಮ್ಮ ಪ್ರಾರಬ್ಧ ದೈವ ಭೂತ ಆತ್ಮ ಕರ್ಮಭ್ಯ. ಆತ್ಮಕರ್ಮ ಅಂದರೆ ನಮ್ಮದೇ ಜನ್ಮಾಂತರದ ಕರ್ಮಗಳು. ಏನೋ ಜನ್ಮಾಂತರದಲ್ಲಿ ಮಾಡಿರ್ತೇವೆ, ಆವಾಗ ಮಾಡುವಾಗ ಗೊತ್ತಾಗಿಲ್ಲ, ಈಗ ಅನುಭವಿಸುವಾಗ ಗೊತ್ತಾಗುತ್ತೆ, ಅಯ್ಯೋ ಹಾಗೆ ಮಾಡಬಾರ್ದಿತ್ತಲ್ಲ ಅಂತ ಅನುಭವಿಸುವಾಗ ಗೊತ್ತಾಗುತ್ತೆ. ಇದನ್ನು ಅನುಭವಿಸುವೆ ಮತ್ತೆ ಪುನಃ ಬರುವ ಜನ್ಮಕ್ಕೆ ಬೇಕಾದನ್ನು ಇದು ಮಾಡುವುದೇ, ಅನುಭವಿಸುವುದು ಮುಂದಿನ ಜನ್ಮದಲ್ಲಿ, ಆವಾಗ ತೋರುತ್ತೆ ನಮ್ಗೆ ಅಯ್ಯೋ ಮಾಡಬಾರ್ದಿತ್ತು ನಾನು ಅಂತ. ಹಾಗಾದ್ರೆ ಇಂಥದ್ದಿರುತ್ತಲ್ಲ ಎಷ್ಟೋ ಸಲ ನಮ್ಮಿಂದ ಆಗುತ್ತೆ ಅಲ್ವಾ, ನಮಗೆ ಗೊತ್ತಿಲ್ಲದೆ ನಮ್ಮಿಂದ ಆಗುತ್ತೆ ಅಲ್ಲ ಕೆಲವು ಕರ್ಮಗಳು. ಹಾಗಾದರೆ ನಮಗೆ ಗೊತ್ತಿಲ್ಲದೆ ಆಗಬಾರದ ಕೆಲಸಗಳು ನಮ್ಮಿಂದ ಆಗುವುದನ್ನು ತಡೀಬೇಕಾದರೆ ಆತ್ಮ ಕರ್ಮಭ್ಯಃ ನಮಗೇನು ಫಲ ಬರುತ್ತೆ, ನಾವು ಮಾಡಿದಂಥ ಕರ್ಮದ ಫಲ ಏನು, ಕೆಟ್ಟ ಫಲ ಏನು ಬರತಕ್ಕಂಥ ಪ್ರಸಂಗ ಇದೆ, ಅದನ್ನು ತಪ್ಪಿಸಿಕೊಳ್ಬೇಕೋ ಅದರಿಂದ ನಾರಾಯಣಮಯಂ ಜಪೇತ್. ದೈವ ಭೂತಾತ್ಮ ಕರ್ಮಭ್ಯಃ ಸನ್ನಹೇತ್ ಭಯ ಆಗತೆ. ನಮಗೆ ಭಯ ಬಂದಾಗ, ಮೂರು ರೀತಿಯ ಭಯ ಬಂದಾಗ, ಅದೇ ಹೆಸರು ತಾಪ ತ್ರಯ ಅಂತ. ಈ ಮೂರು ರೀತಿಯ ತಾಪಗಳಿಂದ ಬಿಡುಗಡೆಗೊಳ್ಳುವುದಕ್ಕೋಸ್ಕರ ವಿಶ್ವರೂಪಾಚಾರ್ಯ ಅಂತ ಇದ್ದಾರೆ, ಈ ಮಂತ್ರವನ್ನು ಜಪ ಮಾಡು ಇಂದ್ರ, ಆವಾಗ ನಿನಗೆ ಇದರಿಂದ ಬಿಡುಗಡೆಯಾಗುತ್ತೆ. ಜಪದ ಕ್ರಮ ಮೊದಲೆಲ್ಲ ಅಂಗನ್ಯಾಸ ಕರನ್ಯಾಸಗಳು ಅಂತ ಉಂಟು. ನ್ಯಾಸ ಅಂದ್ರೆ ಇಡುವುದು, ಎಲ್ಲಿಡುವುದು? ನಮ್ಮ ದೇಹದ ಅಂಗಗಳಲ್ಲಿ ಇಡುವುದು. ಯಾರನ್ನು ಇಡುವುದು? ಭಗವಂತನ ರೂಪಗಳನ್ನು ಇಡುವುದು. ಕರನ್ಯಾಸ ಅಂದ್ರೇನು? ಕೈಯಲ್ಲಿ, ಕೈ ಬೆರಳುಗಳಲ್ಲಿ ಭಗವಂತನ ರೂಪವನ್ನು ಇಡುವುದು. ದೇಹದಲ್ಲಿ ಚಿಂತನೆ ಮಾಡಬೇಕು, ಕೈಗಳಲ್ಲಿ ಚಿಂತನೆ ಮಾಡಬೇಕು. ಯಾವ ಮಂತ್ರದಿಂದ ಭಗವಂತನ ರೂಪಗಳನ್ನು ಇಡಬೇಕು ಅಂತ ಕೇಳಿದರೆ ಹಿರಿಯರೇ ಅಂದರು, ಓಂ ನಮೋ ನಾರಾಯಣಾಯ ಇತಿ. ಇದು ಎಂಟು ಅಕ್ಷರಗಳ ಮಂತ್ರ, ಇದಕ್ಕೆ ಅಷ್ಟಾಕ್ಷರ ಮಂತ್ರ ಅಂತ ಹೆಸರು. ಹೀಗೆ ಒಂದು ಸಭೆಯಲ್ಲಿ ಹೇಳ್ತಿದ್ದೆ, ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕು ನಾವೆಲ್ಲ ಅಂತಂದೆ. ಉಪನ್ಯಾಸ ಮುಗಿದ ಮೇಲೆ ಆ ಮಹಾ ಓ ವ್ಯಕ್ತಿ ಬಂದು, ಸ್ವಾಮಿ ಅಷ್ಟಾಕ್ಷರ ಮಂತ್ರದಲ್ಲಿ ಅಕ್ಷರಗಳು ಎಷ್ಟು ಅಂತ. ಇವನಿಗೇನು ಮಾಡಬೇಕು? ನನಗೆ ಮಾತ್ರ ಖುಷಿಯಾಯ್ತು. ಯಾಕೆ ಗೊತ್ತಾ? ಕೇಳಿಸಿಕೊಂಡಲ್ವೋ, ಅಷ್ಟಕ್ಕೆ ತೃಪ್ತಿ. ನಾನು ಬೊಬ್ಬೆ ಹೊಡಿತಾ ಇದ್ದೇನೆ, ಅಷ್ಟ ಅಕ್ಷರ ಮಂತ್ರ ಅಂತ ಬೊಬ್ಬೆ ಹೊಡಿತಾ ಇದ್ದೇನೆ. ಎಲ್ಲ ಮುಗಿದ ಮೇಲೆ ಎಷ್ಟು ಅದರಲ್ಲಿ ಅಕ್ಷರಗಳು? ಓಂ ನಮೋ ನಾರಾಯಣಾಯ ಎಂಟು. ಇನ್ನು ಕೆಲವರಲ್ಲಿ ಉಂಟು, ಏನು ಗೊತ್ತಾ? ನಾರಾಯಣ ಆದ್ಮೇಲೆ ಪುನಃ ನಮಃ ಅಂತ, ಬೇಡ, ಮೊದಲೇ ನಮೋ ಅಂತ ಬಂದಿದೆ. ಅದರಿಂದ ಓಂ ನಮೋ ನಾರಾಯಣಾಯ. ಹೆಣ್ಮಕ್ಕಳು, ಇದು ನಿಜವಾದ ಮಂತ್ರ. ಗಂಡಸರು ಇದನ್ನು ಪಾರಾಯಣ ಮಾಡುವಾಗ ಓಂ ನಮೋ ನಾರಾಯಣಾಯ ಅಂತ. ಹೆಣ್ಮಕ್ಕಳು ಇದನ್ನು ಪಾರಾಯಣ ಮಾಡುವುದಾದರೆ ಶ್ರೀ ನಮೋ ನಾರಾಯಣಾಯ. ಓಂಕಾರದ ಜಾಗಕ್ಕೆ ಶ್ರೀಕಾರ ಹಾಕಬೇಕು ಅಂತ ಶಾಸ್ತ್ರಕಾರರು ಹೇಳಿದ ಕ್ರಮ. ಈ ಮಂತ್ರದ ಅಕ್ಷರಗಳಿಂದ ಭಗವಂತನನ್ನು ನಮ್ಮ ದೇಹದಲ್ಲಿ ಮೊದಲು ಚಿಂತನೆ ಮಾಡಿಕೊಳ್ಳಬೇಕಂತೆ. ಅದೇ ಕವಚ ತಾನೇ? ಏನು ಭಗವಂತನ ರೂಪಗಳೇ ಕವಚ ತಾನೇ? ಭಗವಂತನ ರೂಪಗಳು ಕವಚವಾಗಿ ನಿಲ್ಲುವ ಕ್ರಮ ಹೇಗೆ? ನಮ್ಮ ದೇಹದ ಒಂದೊಂದು ಭಾಗದಲ್ಲಿ ಭಗವಂತನ ಒಂದೊಂದು ರೂಪಗಳನ್ನು ಚಿಂತನೆ ಮಾಡಿಬಿಟ್ರೆ ಇಡೀ ದೇಹಕ್ಕೆ ಭಗವಂತ ಕವಚ ರೂಪವಾಗಿ ಬಂದ. ಆದರೆ ನಾರಾಯಣ ಕವಚ ಅಂಥೇಳಿ ಅಥವಾ ನಾರಾಯಣ ವರ್ಮ ಅಂಥೇಳಿ. ಹೇಗೆ, ಯಾವ ಅಕ್ಷರದಿಂದ ಯಾವ ರೂಪವನ್ನು ಯಾವ ಜಾಗದಲ್ಲಿ ಇಡಬೇಕು ಎನ್ನುವುದನ್ನು ಮೊನ್ನೆ ದಿವಸ ಎರಡು ಮಂತ್ರಗಳಿಂದ ಅಂಗನ್ಯಾಸ ಕರನ್ಯಾಸ ಮಾಡಬೇಕು ಅಂತ ನೋಡಿದ್ದೇವಷ್ಟೇ. ಅಂಗನ್ಯಾಸ ಕರನ್ಯಾಸದ ಕ್ರಮ ಹೇಗೆ? ಈಗ ಇದು ಏನು ನಾನು ಹೇಳ್ತಾ ಇದ್ದೇನೆ, ಇದು ನಿತ್ಯ ಅಳವಡಿಸುವುದು ಸ್ವಲ್ಪ ಕಷ್ಟ. ಅದು ನಾವು ಮಂತ್ರ ಹೇಳಿಕೊಂಡು ಹೋಗೋಣ. ಈಗ ಉದಾಹರಣೆಗೆ ಸಹಸ್ರನಾಮ ಹೇಳುವಾಗ ಅದರಲ್ಲಿ ಆರಂಭದಲ್ಲಿ ಭೀಷ್ಮ ಉವಾಚ ಅಂತ ಅಲ್ಲಿಂದ ಆರಂಭ ಆಗುತ್ತೆ. ಆದರೆ ನಾವು ನಿತ್ಯ ಪಠನ ಮಾಡುವಾಗ ಅಲ್ಲಿಂದ ಹೇಳುವುದೇ ಇಲ್ಲ. ಮತ್ತೆ ಅಸ್ಯ ಶ್ರೀ ವಿಷ್ಣೋ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಅಂತ ಅಲ್ಲಿಂದ ಆರಂಭ ಮಾಡಿ ಸರ್ವ ಪ್ರಹರಣಾಯುಧ ಅಂತ ಹೇಳಿ ಕೊನೆಗೆ ಫಲಶ್ರುತಿಯನ್ನು ಹೇಳುವುದಿಲ್ಲ. ಮೊದಲನದ್ದು ಹೇಳುವುದಿಲ್ಲ, ಕೊನೆದ್ದು ಹೇಳುವುದಿಲ್ಲ, ಭಗವಂತನ ಸಾವಿರ ನಾಮಗಳನ್ನು ಮಾತ್ರ ಹೇಳುವುದು. ಆದರೂ ಫಲಶ್ರುತಿ ಉಂಟು, ಹಾಗೆ ಪೀಠಿಕೆಯನ್ನು ಉಂಟು, ನಮಗೆ ಗೊತ್ತಿರಬೇಕು ಅಂತಷ್ಟೇ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಆ
ಮಂತ್ರದ ಪಾರಾಯಣದ ಆರಂಭಕ್ಕಿಂತಲೂ ಅದರ ಸಿದ್ಧತೆಗೇನೆ ಶ್ರಮ ಜಾಸ್ತಿ ನಮಗೆ. ಆ ರೀತಿ ಸಿದ್ಧತೆ ಹೇಳ್ತಾರೆ, ಅಷ್ಟು ಪಾವಿತ್ರ್ಯ ಬೇಕು ಅಂತಾರೆ. ಅಷ್ಟು ಪಾವಿತ್ರ್ಯ ಅನುಸಂಧಾನ ಮಾಡಿಕೊಂಡು ಜಪ ಮಾಡಿದರೆ, ಇದ ಮಂತ್ರವನ್ನು ಪಾರಾಯಣ ಮಾಡಿದರೆ ಖಂಡಿತ ನಮಗೆ ಭಗವಂತನ ರಕ್ಷಣೆ ಕಟ್ಟಿಟ್ಟದ್ದು ಅಂತಾರೆ. ಅದಕ್ಕೆ ಆ ದೃಷ್ಟಿಯಿಂದ ಆ ಪೂರ್ವ ಸಿದ್ಧತೆಯ ಕ್ರಮವನ್ನು ತಿಳಿಸ್ತೇನೆ. ನಮಗೆ ಎಲ್ಲ ಕಡೆಯೂ ಅಷ್ಟೇ, ಏನು ಸಿದ್ಧತೆಯಲ್ಲೇ ಶ್ರಮ ನಮ್ಮದು, ಮತ್ತೆ ಕಾರ್ಯಕ್ರಮ ಒಂದು ಕ್ಷಣದಲ್ಲಿ ಮುಗಿದು ಹೋಗ. ಒಂದು ಲಗ್ನದ ಕಾರ್ಯಕ್ರಮ ಏನು, ಮುಹೂರ್ತಕ್ಕೆ ದಾರೆ ಎರೆದು ಕೊಟ್ಟರೆ, ದಾರೆ ಎರೆದ ಕೂಡಲೇ ಹಬ್ಬ ಅಂದ ಹುಡುಗಿ ತಂದೆ. ಪಾಪ ಶ್ರಮ ಮಾತ್ರ 2-3 ತಿಂಗಳಿಂದ ಮಾಡಿಕೊಂಡು ಬಂದಿದ್ದ. ಯಾವಾಗಲೂ ಕೂಡ ಸಿದ್ಧತೆಗೆ ಶ್ರಮ, ಕಾರ್ಯಕ್ರಮ ಹೆಚ್ಚೇನಿಲ್ಲ. ಕಾರ್ಯಕ್ರಮ 1/2 ಗಂಟೆಯಲ್ಲಿ ಮುಗಿದು ಹೋಗುತ್ತೆ. ಅದೇ ರೀತಿ ನಮ್ಮ ಸಿದ್ಧತೆ ಆ ರೀತಿ ಬೇಕು ಅಂತಾರೆ. ಏನು 2 ಮಂತ್ರಗಳಿಂದ, ಒಂದು ನಾರಾಯಣ ಅಷ್ಟಾಕ್ಷರ ಮಂತ್ರ, ಮತ್ತೊಂದು ವಾಸುದೇವ 12 ಅಕ್ಷರ ಮಂತ್ರಗಳಿಂದ ಅಂಗನ್ಯಾಸ ಕರನ್ಯಾಸ. ಅಂಗನ್ಯಾಸ ಅಂದರೆ ಅಂಗಗಳಲ್ಲಿ ಅವಯವಗಳಲ್ಲಿ ಭಗವಂತನ ರೂಪದ ನ್ಯಾಸ. ನ್ಯಾಸ ಅಂದರೆ ಇಡುವುದು. ಕರನ್ಯಾಸ ಕೈಗಳಲ್ಲಿ, ಕೈ ಬೆರಳುಗಳಲ್ಲಿ ಭಗವಂತನ ರೂಪದ ನ್ಯಾಸ. ಇದಕ್ಕೆ ಅಂಗನ್ಯಾಸ ಅಂದರು, ಕರನ್ಯಾಸ ಅಂದರು. ಹೇಗೆ ಅಂಗನ್ಯಾಸದ ಕ್ರಮ ಹೇಗೆ? ಮೊದಲು ಎಷ್ಟು ಅಂಗಗಳು? ಒಂದು 8 ಅಂಗಗಳನ್ನು, 8 ಅಂಗಗಳಲ್ಲಿ ನಮ್ಮ ದೇಹದ 8 ಅಂಗಗಳಲ್ಲಿ ಅಷ್ಟಾಕ್ಷರದ 8 ಅಕ್ಷರಗಳ ಚಿಂತನೆ ಮಾಡಬೇಕು ಅಂತಂದರು. ಯಾವುದು ಅಂಗಗಳು? ಪಾದಯೋಹೋ ಜಾನುನೋಹೋ, ಜಾನು ಅಂದರೆ ಕಾಲ ಗಂಟು, ಪಾದ ಅಂದರೆ ಗೊತ್ತು ತಾನೆ, ಪಾದ. ಜಾನುನೋಹೋ 2 ಕಾಲಗಂಟುಗಳು, ಊರ್ವೋಹೋ 2 ತೊಡೆಗಳು, ಉದರೆ, ಉದರ ಅಂದರೆ ನಾಭಿಯ ಸ್ಥಳ, ಉದರೆ, ಆಮೇಲೆ ಹೃದಿ. ಹೃದಿ ಶಬ್ದಕ್ಕೆ ಮನಸ್ಸಿನಲ್ಲಿ ಅಂತರ್ಥ. ಹ್ರಿಯತೆ ಇತಿ ಹೃತ್, ಅಪಹರಿಸಲ್ಪಡುತ್ತೆ ನಮ್ಮ ಮನಸ್ಸು. ನಾವು ಹೇಳ್ತೇವಲ್ಲ ಮನೋಹರ ಅಂತೇವಲ್ಲ, ಏನು ಮನೋಹರ ಅಂದರೆ ಒಂದು ವಸ್ತು ನೋಡಿ ಮನೋಹರ, ನಮ್ಮ ಮನಸ್ಸನ್ನು ಅಪಹರಿಸುತ್ತೆ, ಆದ್ದರಿಂದ ಮನೋಹರ ಅಂತ. ಹಾಗಾದರೆ ಹೃತ್ ಅಂತಂದರೆ ಮನಸ್ಸು, ಉರಸ್ಸು ಅಂತಂದರೆ ಎದೆ. ಹಾಗಾದರೆ ಪಾದ 1, ಕಾಲ ಗಂಟು 2, ಹೊಟ್ಟೆ 3, ಮನಸ್ಸು 4, ಎದೆ 5, ಬಾಯಿ 6. ಪಾದಯೋಹೋ ಜಾನುನೋಹೋ ಕಾಲಗಂಟು, ಊರ್ವೋಹೋ 1 ಪಾದ, 2 ಕಾಲಗಂಟು, 3 ತೊಡೆ, 4 ಹೊಟ್ಟೆ, 5 ಮನಸ್ಸು, 6 ಎದೆ, 7 ಮುಖ, 8 ಶಿರಸ್ಸು. ಇಷ್ಟು ಅಂಗಗಳು ಉಂಟಲ್ಲ ಎಲ್ರಿಗೂ, 8 ಅಷ್ಟಾಂಗಗಳು. ನಮ್ಮಲ್ಲಿ ಸಾಷ್ಟಾಂಗ ನಮಸ್ಕಾರ ಅಂತ ಉಂಟಲ್ಲ, ಅದೇ ಕ್ರಮದಲ್ಲಿ ಅಷ್ಟಾಂಗ ಯೋಗ, ಸಾಷ್ಟಾಂಗ ನಮಸ್ಕಾರ. ಹಾಗೆ 8 ಅಂಗಗಳನ್ನು ಮೊದಲು ಚಿಂತನೆ ಮಾಡೋಣ. ಅಲ್ಲಿ ಈ 8 ಅಕ್ಷರಗಳನ್ನು ಚಿಂತನೆ ಮಾಡೋಣ. ಓಂ ನ ಮೋ ನಾ ರಾ ಯ ನಾ ಯ, 8 ಅಕ್ಷರ. ಇದಕ್ಕೆ ಅಷ್ಟಾಕ್ಷರ ಅಂತ ಹೆಸರು. ಪಾಠವೇ ಅಲ್ವಾ? ಹೌದು, ಪಾಠನೇ. ನಾನು ಮೇಷ್ಟ್ರು, ನೀವು ವಿದ್ಯಾರ್ಥಿಗಳು. ನಾಳೆ ನೀವೇ ಮೇಷ್ಟ್ರು, ನಾನು ವಿದ್ಯಾರ್ಥಿಯೂ ಆಗ್ಬೋದು. ತಿಳಿದುಕೊಳ್ಳೋದಂತಾದ್ಮೇಲೆ ಚೆನ್ನಾಗಿ ತಿಳ್ಕೊಳ್ಳೋಣ ಅಂತಷ್ಟೆ. ಹಾಗಾದರೆ 8 ಅಂಗಗಳಲ್ಲಿ ಆ 8 ಅಕ್ಷರ ಮಂತ್ರದ 8 ಅಕ್ಷರಗಳನ್ನು ಚಿಂತನೆ ಮಾಡೋಣ. ಇದಕ್ಕೆ ಏನು ಹೆಸರು? ಅಂಗನ್ಯಾಸ. ಯದ್ಯಪಿ ಆ 1 ಅಕ್ಷರಕ್ಕೂ ಕೂಡ ದೇವರದ್ದು 1 ರೂಪ ಇದೆ, ಆದರೆ ಅದೆಲ್ಲ ತುಂಬ ಎತ್ತರ ಮಟ್ಟದ್ದು. ಸದ್ಯಕ್ಕೆ ನಾವಂತೂ 8 ಅಕ್ಷರಗಳನ್ನು ಇಲ್ಲಿ ಚಿಂತನೆ ಮಾಡಿಕೊಂಡು ಬರೋಣ. ನಿನ್ನೆ ಉಪನ್ಯಾಸಕರೊಂದು ಮಾತು ಹೇಳಿದ್ರಲ್ಲ, ದೇವರ ಚಿಂತನೆ ಮಾಡುವ ಬಗೆ ಸುಲಭದಲ್ಲಿ ತೋರಿಸಿಕೊಟ್ರಲ್ಲ. ಮನಸ್ಸಿಗೆ ಹೀಗೆ ಕಣ್ಣು ಮುಚ್ಚಿ ಕೂತಾಗ ಮನಸ್ಸಿಗೆ ಯಾವ ವಸ್ತು ಬರುತ್ತೋ ಅದನ್ನು ಸ್ವೀಕಾರ ಮಾಡೋಣ. ಅಲ್ಲ, ಅದನ್ನೇ ಧ್ಯಾನ ಮಾಡುವುದ ಅಲ್ಲ, ಅದರಲ್ಲಿ ದೇವರಿದ್ದಾನೆ ಅಂತ ಧ್ಯಾನ ಮಾಡೋಣ. ಮುಗಿದು ಹೋಯ್ತು, ನಮ್ಮದು ಧ್ಯಾನ ಆಯಿತು. ಸುಲಭ, ಬಹಳ ಸುಲಭ.
ಬೇಕಾದ್ದನ್ನು ಹೇಳ್ಕೊಂಡು ಬರಲಿಕ್ಕೆ ಕಷ್ಟ, ಬಂದದ್ರಲ್ಲಿ ದೇವರನ್ನು ತುಂಬಿಸುವುದು ಸುಲಭ. ಅತಿಥಿಗಳನ್ನು ಕರೆಯುವುದು ಬಹಳ ಕಷ್ಟ, ಅತಿಥಿಗಳು ಬಂದಾಗ ಉಪಚಾರ ಮಾಡುವುದು ಸುಲಭ. ನಾವಾಗಿ ಕರೆದ್ರೆ ತುಂಬ ಕೊಡಬೇಕಾಗುತ್ತೆ, ಅವರಾಗಿ ಬಂದರೆ ಕೊಟ್ಟದ್ರಲ್ಲಿ ಹೋಗು. ಎಲ್ಲ ಕಡೆ ಇದ್ದಂಥ ಕ್ರಮ. ಆದ್ದರಿಂದ ವಸ್ತು ನಮ್ಮ ಮನಸ್ಸಿಗೆ ಯಾವುದೋ ಬರ್ತಾನೆ ಇರುತ್ತಲ್ಲ, ಬರಲಿ, ಬಂದ ವಸ್ತುಗಳಿಗೆಲ್ಲ ಸ್ವಾಗತ ಮಾಡೋಣ. ಅದು ಒಂದು ದೇವರ ಮನೆ ಅಂತ ತಿಳ್ಕೊಳ್ಳೋಣ, ಅದರೊಳಗೆ ದೇವರನ್ನು ಕೂಡಿಸೋಣ. ಧ್ಯಾನ ಆಯಿತು ಅಂತಂದರು. ಅದೇ ರೀತಿಯಲ್ಲಿ ಅಕ್ಷರಗಳನ್ನು ಚಿಂತನೆ ಮಾಡೋಣ, ಪಾದದಲ್ಲಿ ಓಂಕಾರದ ಚಿಂತನೆ ಮಾಡೋಣ, ಕಾಲ ಗಂಟಿನಲ್ಲಿ ನಕಾರದ ಚಿಂತನೆ ಮಾಡೋಣ. ನಕಾರ ಅಂತಂದಾಗ ನ ಅಂತ ಅದೇ ಚಿಂತನೆ ಬರಲಿ. ಯದ್ಯಪಿ ಅದಕ್ಕೆ ಬೇರೆ ರೂಪದ ಹೇಳ್ತಾರೆ, ಬೇಡ ನಮ್ಗೆ ಎಟಕುವುದಿಲ್ಲ, ನ ಅಂತ ಬರೀತೇವಲ್ಲ ಅದೇ ಅಕ್ಷರದ ಚಿಂತನೆ ಕಾಲಗಂಟಲ್ಲಿ ಬರಲಿ. ಅಲ್ಲ, ಅಲ್ಲಿ ದೇವರ ಚಿಂತನೆ ಹೇಗೆ ಮಾಡುವುದು, ಆ ಆಕಾರದಲ್ಲಿ ದೇವರಿದ್ದಾನಂತ ಚಿಂತನೆ ಮಾಡೋಣ, ಮುಗಿದು ಹೋಯಿತು. ಇದೇನಾಯಿತು, ಅಂಗಗಳಲ್ಲಿ ನ್ಯಾಸ, ಭಗವಂತನ ರೂಪದ ಇಡುವಿಕೆ. ಇದಕ್ಕೆ ಅಂಗನ್ಯಾಸ ಅಂತಂದು ಯಾವುದು, ಓಂ ನಮೋ ನಾರಾಯಣ ಏತಿ ಅಂತ. ಅದರಲ್ಲಿ ಪುನಃ ನಾನೀಗ ಕೆಳಗಿನಿಂದ ಮೇಲೆ ಬಂದೆ, ಅದಕ್ಕೆ ಸಂಹಾರ ಕ್ರಮ ಅಂತಂದರು. ಮೇಲಿನಿಂದ ಕೆಳಗೆ ಬರುವುದು ಉಂಟು, ಅದಕ್ಕೆ ಸೃಷ್ಟಿಕ್ರಮ. ಮೊದಲು ತಲೆ, ತಲೆಯಿಂದ ಬಾಯಿಗೆ, ಎದೆಗೆ, ಮನಸ್ಸಿಗೆ, ಹೊಟ್ಟೆಗೆ, ತೊಡೆಗೆ, ಕಾಲಗಂಟಿಗೆ, ಪಾದಕ್ಕೆ, ಹೀಗೆ ಬರುವುದು ಕ್ರಮ ಉಂಟು. ಯಾವುದು ನಮಗೆ ಸುಲಭ ಆಗುತ್ತೋ ಅದು ಮಾಡ್ಬೋದು, ಹಾಗೆ ಹೀಗೆ ಅಂದ ಸೃಷ್ಟಿಕ್ರಮನೂ ಆಗ್ಬೋದು, ಲಯಕ್ರಮವೂ ಹೋಗುತ್ತೆ. ಕೆಳಗಿನಿಂದ ಮೇಲೆ ಹೋಗುವುದಾದ್ರೆ ಲಯದ ಕ್ರಮ ಅಂದ್ರು, ಮೇಲಿನಿಂದ ಕೆಳಗೆ ಬರುವುದಾದ್ರೆ ಸೃಷ್ಟಿಕ್ರಮ ಅಂತಂದ್ರು. ಯಾವ ಕ್ರಮದಲ್ಲಿಯೂ ಮಾಡಬಹುದು. ಸಾಮಾನ್ಯವಾಗಿ ಇನ್ನೂ ಹೇಳುವುದಾದ್ರೆ, ನೀವು ಬೆಳಿಗ್ಗೆ ಇದನ್ನು ಪಾರಾಯಣ ಮಾಡುವುದಾದ್ರೆ ಸೃಷ್ಟಿಕ್ರಮದಲ್ಲಿ ಮಾಡಿ, ಸಾಯಂಕಾಲ ಪಾರಾಯಣ ಮಾಡುವುದಾದ್ರೆ ಲಯಕ್ರಮದಲ್ಲಿ ಮಾಡಿ. ಯಾಕೆ, ಸಾಯಂಕಾಲ ಅಂದರೆ ಪ್ರಳಯ ಕಾಲ, ಪ್ರಳಯ ಕಾಲ ಅಂದರೆ ಆವಾಗ ಎಲ್ಲ ಕೆಳಗಿನಿಂದ ಮೇಲೆ ಮೇಲೆ ಹೋಗುವುದು, ಮೇಲೆ ಹೋಗಿ ದೇವರಲ್ಲಿ ಸೇರಿಬಿಡುವುದು. ಸೃಷ್ಟಿ ಅಂತಂದರೆ ದೇವರಿಂದ ಹೊರ ಕೆಳಗೆ ಬರುವುದು. ಅದರಿಂದ ನಮ್ಮ ಪಾರಾಯಣದ ಸಮಯವನ್ನು ಹೊಂದಿಕೊಂಡು ಅಂಗನ್ಯಾಸ ಇದೆ. ಆಯಿತಾ, ಅಂಗನ್ಯಾಸದ ಕ್ರಮ ಆಯಿತಾ. ಇನ್ನು ಕರನ್ಯಾಸ, ಎಷ್ಟು ಅಕ್ಷರಗಳು, ದ್ವಾದಶಾಕ್ಷರಗಳು. ಓಂ ನಮೋ ಭಗವತೆ ವಾಸುದೇವಾಯ, ಓಂಕಾರ ಸೇರಿಸಿ, ನಮಃ ಎನ್ನುವುದು ಸೇರಿಸಿ, ಭಗವತೆ ಅಂತ ನಾಲ್ಕು ಅಕ್ಷರ, ವಾಸುದೇವಾಯ ಅಂತ ಐದು ಅಕ್ಷರ, ಒಟ್ಟಿಗೆ ಹನ್ನೆರಡು ಅಕ್ಷರ ಆಯಿತು. ಪುನಃ ಕೊನೆಗೆ ಪುನಃ ನಮಃ ಅಂತ ಬೇಡ, ಮೊದಲೇ ನಮೋ ಅಂತ ಬಂದಿದೆ. ಓಂ ನಮೋ ಭಗವತೆ ವಾಸುದೇವಾಯ, ಇದು ದ್ವಾದಶಾಕ್ಷರ ಮಂತ್ರ. ಇದರಿಂದ ಏನು ಮಾಡಬೇಕು, ಕರನ್ಯಾಸ ಮಾಡಬೇಕು. ಕರನ್ಯಾಸ ಅಂದರೆ ಕೈಗಳಲ್ಲಿ ಭಗವಂತನ ಅಕ್ಷರಗಳ ನ್ಯಾಸ, ಇಡುವಿಕೆ. ಕೈಗಳಲ್ಲಿ ಅಂದರೆ ಹೇಗೆ, ಬೆರಳುಗಳ ತುದಿಯಲ್ಲಿ. ಇದೊಂದು ನಾಲ್ಕು ಬೆರಳು, ಇದೊಂದು ನಾಲ್ಕು ಬೆರಳು. ಈ ಬೆರಳುಗಳ ತುದಿಯಲ್ಲಿ ಓಂ ನ ಮೋ ಭ, ಇನ್ನು ನೀವೇ ಮಾಡಿಕೊಂಡು ಹೋಗ್ತೀರಲ್ಲ, ಬಾಯಿ ತನಕ ಇಡ್ಬೋದು, ಜಗದು ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ. ತೋರು ಬೆರಳಲ್ಲಿ ಓಂಕಾರ, ಮಧ್ಯದ ಬೆರಳಲ್ಲಿ ನಕಾರ, ಉಂಗುರ ಬೆರಳಲ್ಲಿ ಮಕಾರ, ಕಿರು ಬೆರಳಲ್ಲಿ ಬಕಾರ, ಹಾಗೆ ಈ ಬೆರಳಲ್ಲಿ ಗಕಾರ, ವಕಾರ, ತೇ, ವಾ, ಸು, ದೇ, ವಾಯ, ಇನ್ನು ನಾಲ್ಕು ಅಕ್ಷರ ಉಳಿಯಿತಲ್ಲ, ಹನ್ನೆರಡು ಅಕ್ಷರದಲ್ಲಿ ನಾಲ್ಕು ನಾಲ್ಕು, ಎಂಟು ಬೆರಳಿನ ತುದಿಗೆ ಎಂಟು ಅಕ್ಷರಗಳಾಯಿತು. ಇನ್ನು ನಾಲ್ಕು ಅಕ್ಷರ ಉಳಿಯಿತಲ್ಲ, ಈ ಬೆರಳುಂಟಲ್ಲ ಹೆಬ್ಬೆರಳು, ಹೆಬ್ಬೆರಳಿನ ಕೆಳಗಿನ ಪರ್ವ ಉಂಟಲ್ಲ, ಇಲ್ಲಿ ಒಂದು ಅಕ್ಷರ ಸು, ಮಧ್ಯದಲ್ಲಿ ಒಂದು ಅಕ್ಷರ ದೇ, ಈ ಬೆರಳಿನ ಕೆಳಗೆ ಒಂದು ವಾ, ಹೆಬ್ಬೆರಳಿನ ಎಡಕೈಯ ಹೆಬ್ಬೆರಳಿನ ಮಧ್ಯದಲ್ಲಿ ಯ ಆಗಿ ಹೋಯಿತು. ಬಹಳ ಸುಲಭ, ನಾಲ್ಕು ನಾಲ್ಕು ಎಂಟು ಬೆರಳುಗಳ ತುದಿಯಲ್ಲಿ ಎಂಟು ಅಕ್ಷರ ಆದರೆ ಮತ್ತೆ ನಾಲ್ಕು ಅಕ್ಷರಗಳನ್ನು ಎರಡು ಹೆಬ್ಬೆರಳುಗಳ ಕೆಳಗಿನ ಪರ್ವ ಮಧ್ಯದ ಪರ್ವ ಕೆಳಗಿನ ಪರ್ವ ಮಧ್ಯದ ಪರ್ವದಲ್ಲಿ ಇಟ್ಟುಬಿಟ್ರೆ
ಇದು ಸದ್ಯ ಕೈಗಳಿಗೆ ಭಗವಂತನ ರೂಪದ ನ್ಯಾಸ. ಹಾಗಾದರೆ ಶರೀರ ಶುದ್ಧ ಆಯಿತು, ಭಗವಂತನ ರೂಪಗಳನ್ನು ನ್ಯಾಸ ಮಾಡಿದ್ದರಿಂದ ಶರೀರ ಶುದ್ಧ ಆಯಿತು, ಹಸ್ತ ಶುದ್ಧ ಆಯಿತು. ಅಲ್ಲಿಂದಲೇ ನಮ್ಮಲ್ಲಿ ಬಂದದ್ದು ಏನು ಗೊತ್ತಾ, ಕೈ ಬಾಯಿ ಶುದ್ಧ ಇರಬೇಕು ಅಂತ ಅಲ್ಲಿಂದ ಬಂದದ್ದು. ಅದು ನಮ್ಮಲ್ಲಿ ಚಾಲ್ತಿಯಲ್ಲಿ ಎಂಥ ಮಾತು ನೋಡಿ, ಕೈ ಬಾಯಿ ಶುದ್ಧ ಇರಬೇಕು ಅಂತ. ಬಾಯಿ ಶಬ್ದಕ್ಕೆ ಬಾಕಿದ್ದೆಲ್ಲ ಅಂಗಗಳು, ಮುಖ್ಯ ಬಾಯಿ ಅಲ್ವಾ, ವ್ಯಕ್ತಿ ಹಾಳಾಗೋದು ಬಾಯಿಯಿಂದಲೇ ಅಲ್ವಾ. ಯಾವುದರಿಂದ, ಮಾತಾಡಿದರೆ ಹೊಡೆತ ತಿಂದು ಹಾಳಾದ, ಆಮೇಲೆ ನಾಲಿಗೆ ರುಚಿ ಇದ್ರೆ ತಿಂದು ಹಾಳಾದ, ಮತ್ತೇನು. ಆದ್ರಿಂದ ವ್ಯಕ್ತಿಗಳು ಹಾಳಾಗುವುದೇ ಬಾಯಿಯಿಂದ. ಅದಕ್ಕಂದ್ರೆ ಕೈ ಬಾಯಿ ಶುದ್ಧ ಇರಬೇಕು. ಕೈಗಳಲ್ಲಿ ವಾಸುದೇವ ದ್ವಾದಶಾಕ್ಷರದ ಚಿಂತನೆ, ಅಂಗಗಳಲ್ಲಿ ಅಷ್ಟಾಕ್ಷರದ ಚಿಂತನೆ. ಇಷ್ಟು ಚಿಂತನೆ ಮಾಡಿ ಆಮೇಲೆ ಮುಗೀತಾ ಸ್ವಾಮಿ, ಇಲ್ಲ ಇನ್ನೊಂದು ಉಂಟು, ಷಡಂಗನ್ಯಾಸ ಅಂತ ಮತ್ತೊಂದುಂಟು. ಯಾಕೆಂದರೆ ಮುಂದೆ ನಮಗೆ ಅಷ್ಟು ರಕ್ಷಣೆ ಬೇಕಾಗಿದೆ ಭಗವಂತನದ್ದು. ಒಂದೊಂದು ರೂಪದಿಂದ ಭಗವಂತ ನಮ್ಮಲ್ಲಿದ್ದುಕೊಂಡು ನಮಗೆ ಸ್ವಯಂ ಕವಚನಾಗಿ ಬರಬೇಕಾದ್ರೆ ಪೂರ್ವ ಸಿದ್ಧತೆ ಅಷ್ಟು ಬೇಕು ಅಂತಾರೆ. ಇನ್ನು ಒಂದು ಮಂತ್ರದಿಂದ ಷಡಂಗನ್ಯಾಸ ಅಂತ ಮತ್ತೊಂದು ಹೇಳ್ತಾರೆ. ಅದು ಯಾವುದು? ಅದೇ ಷಟ್ ಅಂಗನ್ಯಾಸ. ಇದೊಂದು ಪುನಃ ಬೇರೆ ಅಂಗಗಳಲ್ಲಿ, ಆರು ಅಂಗಗಳಲ್ಲಿ ಪುನಃ ಇನ್ನೊಂದು ಮಂತ್ರದಿಂದ ಭಗವಂತನ ರೂಪದ ಚಿಂತನೆ. ಇಷ್ಟು ಮಾಡಿದರೆ ಮತ್ತೆ ಪಾರಾಯಣ ಆರಂಭ, ಮತ್ತೆ ಕವಚ ಆರಂಭ, ಮತ್ತೆ ಭಗವಂತನ ರೂಪಗಳು ಕವಚವಾಗಿ ಬರುತ್ತೆ. ದೇವರ ರೂಪಗಳು ನಮಗೆ ಕವಚವಾಗಿ ಬರಬೇಕಾದರೆ ನಾವು ಮೊದಲು ಇಷ್ಟು ಸಿದ್ಧರಾಗಿರ್ಬೇಕು. ಯಾವ ಮಂತ್ರ? ವಿಷ್ಣವೇ ನಮಃ, ಓಂ ವಿಷ್ಣವೇ ನಮಃ ಎನ್ನತಕ್ಕಂಥ ಮಂತ್ರ. ನೋಡಿ, ಇದು ಮೂರು ಮಂತ್ರಗಳು ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದು. ಇದರ ಹೆಸರು ನಾರಾಯಣ ವರ್ಮ. ಆದ್ರಿಂದಲೇ ಎಲ್ಲ ಪುರಾಣಗಳ ಸಾರ ವಿಷ್ಣು. ನಾವು ಪುರಾಣ ಓದುವುದು ಯಾಕೆ, ಪುರಾಣದ ಅರ್ಥವನ್ನು ಮನದಟ್ಟು ಮಾಡುವುದು ಯಾಕೆ? ಭಗವಂತ ನಮಗೆ ರಕ್ಷಾ ಕವಚವಾಗಿ ಬರಬೇಕು, ನಾರಾಯಣನು ನಮಗೆ ವರ್ಮವಾಗಿ ಬರಬೇಕು, ಕವಚವಾಗಿ ಬರಬೇಕು. ಆ ದೃಷ್ಟಿಯಿಂದ ಸಮಸ್ತ ಪುರಾಣಗಳ ಸಾರ ಭಗವಂತ. ಆದ್ದರಿಂದ ಈಗ ಮೂರು ಮಂತ್ರ, ಬಹಳ ಪ್ರಚಂಡವಾದ ಮಂತ್ರ, ಪ್ರಬಲವಾದ ಮಂತ್ರ, ಭಗವಂತನಿಗೆ ಬಹಳ ಪ್ರಿಯವಾದ ಮಂತ್ರ, ನೇರವಾಗಿ ದೇವರನ್ನೇ ಹೇಳತಕ್ಕಂಥ ಮಂತ್ರಗಳು. ಆ ಮೂರು ಮಂತ್ರಗಳಿಂದ, ಮೂರು ಮಂತ್ರಗಳಲ್ಲಿರುವ ಅಕ್ಷರಗಳಿಂದ ಭಗವಂತನ ರೂಪಗಳನ್ನು ನಮ್ಮ ದೇಹದಲ್ಲಿ ಅಲ್ಲಲ್ಲಿ ಚಿಂತನೆ ಮಾಡಿ ಮತ್ತೆ ಪಾರಾಯಣಕ್ಕೆ ತೊಡಗಬೇಕು. ಯಾವುದಿದು ಮಂತ್ರ? ಓಂ ವಿ ಶ ಣ ವೇ ನ ಮಕಾರ ಬಿಡಿ, ಮಕಾರ ಪ್ರತ್ಯೇಕ ನೋಡೋಣ. ಸ್ವಲ್ಪ ಕಷ್ಟ ಉಂಟಲ್ಲ, ಸ್ವಲ್ಪ ಏನು ಸ್ವಾಮಿ, ಪೂರಾ ಪೂರಾ ಕಷ್ಟನೇ ಅಂದ್ರು ಯಾರು. ಹೌದು, ಮತ್ತೆ ಅದಷ್ಟು ಪುಕ್ಕಟೆ ಇಲ್ಲ. ಅದು ಕವಚ ಅಂತಂದ್ರೆ ಯಾವಾಗಲೂ ನಾವು ಹೊತ್ತು ತಿರುಗಬೇಕಲ್ಲ, ಕವಚವನ್ನು ಹೊತ್ತಲಿಕ್ಕೆ ತಾಕತ್ತು ಬೇಕಲ್ಲ, ಅಂತ ಸತ್ವ ಬೇಕಲ್ಲ. ನಾನೀಗ ವಿಷ್ಣು ಮಂತ್ರದ ನ್ಯಾಸ ಹೇಳಿದಾಗ ಈಚೆ ದ್ವಾದಶಾಕ್ಷರ ನ್ಯಾಸ ಇಲ್ಲೋ ತಪ್ಪಿ ಹೋಯ್ತೋ ಏನೋ, ನಿಮ್ಗೇನು, ನನಗೆ ತಪ್ಪುತ್ತೆ ನಿಮ್ಗೇನು ಮಹಾ. ಆವಾಗ ಸ್ವಲ್ಪ ಖುಷಿ ಆಯ್ತು, ಅವ್ರೆ ಸ್ವಾಮಿಗಳಿಗೆ ತಪ್ಪುತ್ತೆ ಅಂತ ನಮಗೆ ಅಡ್ಡಿ ಇಲ್ಲ. ಆದರೆ ಅದು ಉಳಿಬೇಕು, ಇದು ಉಳಿಬೇಕು. ತುಂಬ ಅಭ್ಯಾಸ ಮಾಡಿದರೆ ಕೊನೆಗೆ ಸಹಜವಾಗಿ ನಮ್ಮ ಜೀವನದಲ್ಲಿ ಆ ಮಂತ್ರ ಪಾರಾಯಣ ಶುರುವಾದಾಗ ಅಕ್ಷರಗಳೆಲ್ಲ ಅಲ್ಲಲ್ಲಲ್ಲಲ್ಲಿ ಬಂದು ಕೂತಂತೇನೆ ನಮಗೆ ಭಾಸ ಆಗುತ್ತೆ. ಮೊದಲು ನಾವು ಕಷ್ಟಪಟ್ಟು ಅಕ್ಷರಗಳ ಚಿಂತನೆ ಮಾಡೋಣ, ಆಮೇಲೆ ಅಕ್ಷರಗಳೇ ಬಂದು ಕೂತಂತೆ ನಮಗೆ ಭಾಸ ಆಗುತ್ತೆ. ಅಷ್ಟು ಲೀಲಾಜಾಲವಾಗಿ ಮಾಡಲಿಕ್ಕೆ ಬರುತ್ತೆ. ಏನದು? ಓಂ ಓಂಕಾರ ಸೇರಿಸಿ ವಿಷ್ಣು ಎನ್ನುವುದನ್ನು ಬಿಡಿಸಬೇಕು ಯಾವಾಗಲೂ. ವಿ ಶ ಣ ವೇ ನ ಮಕಾರ ಪ್ರತ್ಯೇಕ ಇರಲಿ, ಆದರೆ ಓಂಕಾರ ಸೇರಿಸಿ ಓಂ ವಿ ಶ ಣ ವೇ ನ ಆರು ಅಕ್ಷರಗಳು. ಈ ಆರು ಅಕ್ಷರಗಳನ್ನು ನಮ್ಮ ದೇಹದ ಆರು ಭಾಗಗಳಲ್ಲಿ ಪುನಃ ಚಿಂತನೆ ಮಾಡಬೇಕು. ಮೊದಲಿನ ಭಾಗಗಳು ಬೇರೆನೆ, ಈ ಭಾಗ ಬೇರೆನೆ. ನ್ಯಸೇತ್ ಹೃದಯ ಓಂಕಾರಂ ವಿಕಾರಂ ಮೂರ್ಧನಿ. ಆವಾಗ ಶಿರಸ್ಸು ಅಂತಂದ್ರು, ಇವಾಗ ಮೂರ್ಧ ಅಂತಂದ್ರು. ಶಿರಸ್ಸು ಮೂರ್ಧ, ವ್ಯತ್ಯಾಸ ಪಕ್ಕ ಏನಿಲ್ಲ, ಮೇಲ್ನೋಟಕ್ಕೆ ಒಂದೇ. ಚೂರು ವ್ಯತ್ಯಾಸ ಹೇಳುವುದಾದರೆ ನಮ್ಮ ತಲೆಯಲ್ಲೇ ತಲೆಗೆ ತಾಗಿಕೊಂಡೇ ಶಿರಸ್ಸು ಅಂತ ಅನ್ಬೋದು. ತಲೆಗಿಂತ ಸ್ವಲ್ಪ ಮೇಲೆ ಸೇರಿಸಿಕೊಂಡು
ಮೂರ್ಧ ಅಂತ ನಮಗೆಲ್ಲ ಬಹಳ ಚಾಲ್ತಿಯಲ್ಲಿ ಉಂಟಲ್ಲ, ಅದ್ಯ ತಿಷ್ಟತ್ ದಶ ಅಂಗುಲಂ ಅಂತ. ನಮಗೆ ರಕ್ಷಣೆಯಾಗಿರತಕ್ಕಂಥ ಭಗವಂತ ನಮಗೆ ತಾಗಿಕೊಂಡೇ ಇರುವುದಲ್ಲ, ಮತ್ತೆ ತಲೆಯಿಂದ ಸ್ವಲ್ಪ ಎತ್ತರದಲ್ಲಿದ್ದಾನೆ. ಎಷ್ಟು? 10 ಅಂಗುಲ ಎತ್ತರದಲ್ಲಿ ವಾಸುದೇವ ರೂಪ ಉಂಟಂತೆ ನಮ್ಮ ತಲೆಯಿಂದ. ಅಷ್ಟು ಎತ್ತರಕ್ಕೆ ದೇವರನ್ನು ಚಿಂತನೆ ಮಾಡಬೇಕಂತೆ. ಅಷ್ಟು ಎತ್ತರದಲ್ಲಿ ಭಗವಂತ 10 ಅಂಗುಲ ಎತ್ತರಕ್ಕೆ ವಾಸು ಪುರುಷ ಸೂಕ್ತ ಹೇಳುತ್ತೆ ತಾನೆ ಭಗವಂತ, ಅಷ್ಟು ಅಂಗುಲ ಹತ್ತು ಅಂಗುಲ ಎತ್ತರದಲ್ಲಿ ವಾಸುದೇವ ರೂಪಿ ಭಗವಂತ ನಮ್ಮ ಜೊತೆಗೆ ರಕ್ಷಕನಾಗಿದ್ದಾನೆ ಅಂತ. ಆದ್ರಿಂದ 10 ಅಂಗುಲ ಎತ್ತರದ ಜಾಗವನ್ನು ಸೇರಿಸಿ ಮೂರ್ಧ ಅಂತ ಅನ್ನಬಹುದು. ಆದರೆ ಓಂಕಾರವನ್ನು ಹೃದಯದಲ್ಲಿ ಚಿಂತನೆ ಮಾಡೋಣ, ವಿಕಾರವನ್ನು ವಿ ಎನ್ನತಕ್ಕಂಥ ಅಕ್ಷರವನ್ನು ಮೂರ್ಧಾದಲ್ಲಿ ಚಿಂತನೆ ಮಾಡೋಣ, ಷಕಾರಂತೂ ಭ್ರುವೋಹ ಮಧ್ಯೆ ಎರಡು ಹುಬ್ಬುಗಳುಂಟಲ್ಲ ಹುಬ್ಬುಗಳ ಮಧ್ಯದಲ್ಲಿ ನಮಗೆ ಒಂದೊಂದು ಅಕ್ಷರವನ್ನು ಅಲ್ಲಿ ಚಿಂತನೆ ಮಾಡಿದ್ದರಿಂದ ಏನು ಲಾಭ ಎನ್ನುವುದು ತಕ್ಷಣಕ್ಕೆ ಗೊತ್ತಾಗದಿದ್ದರೂ ಕ್ರಮೇಣ ಅದರ ಫಲ ನಮಗೆ ಸಿಗುತ್ತೆ. ಆರಂಭದಲ್ಲೇ ಫಲ ಸಿಗುವುದಿಲ್ಲ, ಅದರಿಂದ ಫಲ ಸಿಕ್ಕಿಲ್ಲ ಅಂತ ಅದನ್ನು ಚಿಂತನೆ ಮಾಡುವುದು ಬಿಡುವುದಲ್ಲ, ಔಷಧಿಯಂತೆ. ಆದ್ದರಿಂದ ಎರಡು ಹುಬ್ಬುಗಳ ಮಧ್ಯದಲ್ಲಿ ಷಕಾರವನ್ನು ಷಕಾರದ್ದೇ ಚಿಂತನೆ ಮಾಡೋಣ. ನಮಗೆ ಷಕಾರ ಅಂತ ಕೇಳಿದ ಕೂಡಲೇ ಕಣ್ಣು ಮುಚ್ಚಿದಾಗ ಷಕಾರದ ರೂಪ ಕಾಣುತ್ತಲ್ಲ, ಷಕಾರದೊಂದು ಆಕಾರ ಕಾಣುತ್ತಲ್ಲ, ಆ ಅಕ್ಷರವನ್ನೇ ಇಲ್ಲಿಡೋಣ. ಅಕ್ಷತೆ ಇಡುವ ಜಾಗದಲ್ಲಿ ಆ ಅಕ್ಷರವನ್ನೇ ಇಡೋಣ. ಷಕಾರಂತೂ ಭ್ರುವೋಹ ಮಧ್ಯೆ, ನಕಾರಂ ಶಿಖಯ, ಶಿಖ ಶಿಖಾದ ಜಾಗ, ಶಿಖ ಇಡ್ಲಿಕ್ಕಿದ್ದ ಜಾಗ, ತಲೆಯ ಸೂಕ್ಷ್ಮ ಭಾಗ ಅಂತಾರೆ. ಆದ್ರಿಂದ ಅದರ ರಕ್ಷಣೆಗೋಸ್ಕರ ಅಲ್ಲಿ ಸ್ವಲ್ಪ ಕೂದಲನ್ನು ಹಾಗೆಯೇ ಬಿಡ್ತಾರೆ. ಹಿಂದೆ ಶೂದ್ರರು ಅಲ್ಲಿ ಬಿಡ್ತಿದ್ರು, ಈಗ ಬ್ರಾಹ್ಮಣರು ತೆಗೀತಾರೆ, ಅಷ್ಟೇ ವ್ಯತ್ಯಾಸ ಅಂತ. ನೀವು ಹಿಂದಿನ ಕಾಲದ ಶೂದ್ರರನ್ನು ನೋಡಿ, ಬಹಳ ಹಿಂದಿನ ಕಾಲದಲ್ಲಿ ಅವರಿಗೆ ಶಿಖ ಇರುತ್ತೆ, ಅವರು ತಲೆ ಕೂದಲನ್ನು ತೆಗೆಯುವುದಿಲ್ಲ, ಆ ಭಾಗದ ತಲೆ ಕೂದಲನ್ನು ಹಾಗೆ ಅದು ಬಹಳ ರಕ್ಷಣೆಗೆ ಯೋಗ್ಯವಾದ ಜಾಗ ಅಂತೆ. ಬೆಕ್ಕಿಗೆ ಗೊತ್ತುಂಟು ಈ ಭಾಗ ಬಹಳ ಸೂಕ್ಷ್ಮ ಅಂತ, ನಮ್ಗೆ ಗೊತ್ತಿಲ್ಲ. ಇಲ್ಲ, ಯಾಕೆ? ಬೆಕ್ಕಿನ ಜೊತೆಗೆ ಒಂದು ಹಾವನ್ನು ಬಿಡಿ, ಆ ಹಾವನ್ನು ಕೊಲ್ಲುವಾಗ ಬೆಕ್ಕು ಒಂದೇ ಕೈಯಿಂದ ಕೊಲ್ಲುವುದು, ಮತ್ತೊಂದು ಕೈಯನ್ನು ತಲೆಗಿಟ್ಟುಕೊಳ್ಳುತ್ತೆ ಅಂತ. ಅದಕ್ಕೆ ಒಬ್ಬರು ಕಾರಣವನ್ನು ಹೇಳಿದ್ದುಂಟು, ಏನು ಅಂತ, ಬೇರೆ ಕಡೆಗೆ ಅದು ಕಚ್ಚಿದ್ರೆ ಹಾವು ಬೆಕ್ಕಿಗೆ, ಅದು ತನ್ನ ನಾಲಿಗೆಯಿಂದ ನೆಕ್ಕಿಕೊಂಡು ಆ ವಿಷವನ್ನು ಪರಿಹಾರ ಮಾಡಿಕೊಳ್ಳುತ್ತೆ ಅಂತ. ತಲೆಗೆ ಕಚ್ಚಿದ್ರೆ ನೆಕ್ಕಲಿಕ್ಕೆ ಆಗುವುದಿಲ್ಲಲ್ಲ, ಅದಕ್ಕೋಸ್ಕರ ತಲೆಗೆ ಕೈ ಇಟ್ಟು ಹೊಡೆಯುವುದಂತ. ನೋಡಿ, ಭಗವಂತ ಒಂದು ವ್ಯಕ್ತಿ ಬದುಕಲಿಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆ ಏನೆಲ್ಲ ಮಾಡಿರ್ತಾನೆ. ಆದ್ರಿಂದಲೇ ನಮಗೇನಾದರೂ ವಿಷಜಂತು ಕಚ್ಚಿದ್ರೆ ಬೆಕ್ಕಿನಿಂದ ನೆಕ್ಕಿಸ್ತಾರೆ. ಪ್ರಾರಬ್ಧ ನಮಗೆ ಪ್ರಾರಬ್ಧ ಕೆಟ್ಟಿದ್ರೆ ಅದು ಎಲ್ಲಿ ನೆಕ್ಕುತ್ತೆ? ಅದಕ್ಕೇನು ಮಾಡ್ತಾರೆ ಗೊತ್ತಾ, ಕಚ್ಚಿದ ಜಾಗದಲ್ಲಿ ಒಂಚೂರು ಬೆಣ್ಣೆ ಇಟ್ಟು ಬೆಕ್ಕಿನಿಂದ ನೆಕ್ಕಿ ಸೋರಿದ್ದಾರೆ. ಈಗಿನ ಹಳ್ಳಿಗಳಲ್ಲಿ ಪೇಟೆಯಲ್ಲಿ ನಮಗೆ ವೈದ್ಯರನ್ನು ನೋಡಿ ನೋಡಿ ಅವರೇ ಕಚ್ಚುವವರಿರುವಾಗ ನಮಗೆ ಆ ಬೆಕ್ಕು ಇಲ್ಲ ಎಂಥದೂ ಇಲ್ಲ. ಹಳ್ಳಿಗಳಲ್ಲಿ ಈಗಲೂ ಕೂಡ ಅಂಥದ್ದು ನಡೆಯುತ್ತೆ, ಒಂಚೂರು ಬೆಣ್ಣೆ ಇಡ್ತಾರೆ, ಬೆಣ್ಣೆ ಆಸೆಗೆ ಬೆಕ್ಕು ಬರುತ್ತೆ, ನೆಕ್ಕುತ್ತೆ, ನೆಕ್ಕಿದಾಗ ವಿಷನು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ತಲೆ ಸೂಕ್ಷ್ಮ ಭಾಗ, ಅಲ್ಲಿ ಶಿಖ ತಲೆ ಕೂದಲು, ಅಲ್ಲಿ ಏನನ್ನು ಇಟ್ಟುಕೊಳ್ಬೇಕು? ನಕಾರಂ ಶಿಖಯ. ಹಾಗಾದರೆ ಓಂಕಾರ ಆಯಿತು, ವಿಕಾರ ಆಯಿತು, ಷಕಾರ ಆಯಿತು, ನಕಾರ ಆಯಿತು, 4 ಅಕ್ಷರ ಆಯ್ತಾ? ಶಿಖಯ ದಿಶೇತ್. ವೇಕಾರಂ ನೇತ್ರಯೋ, ವೇಂ ಎನ್ನತಕ್ಕಂಥ ಅಕ್ಷರ ಉಂಟಲ್ಲ, ಎರಡು ಕಣ್ಣುಗಳಲ್ಲಿ ನೀವು ಒಂದೇ ವೇಕಾರವನ್ನು ಎರಡು ಕಣ್ಣಲ್ಲಿಯೂ ಚಿಂತನೆ ಮಾಡಬಹುದು. ಈ ಕಣ್ಣಲ್ಲಿ ಒಂದು, ಈ ಕಣ್ಣಲ್ಲೊಂದು, ಎರಡು ಕಣ್ಣಲ್ಲಿ ಎರಡು ವೇಕಾರವನ್ನು ಚಿಂತನೆ ಮಾಡಬಹುದು. ವೇಕಾರಂ ನೇತ್ರಯೋರ್ಂಜಾತ್ ನಕಾರಂ ಸರ್ವ ಸಂಧಿಷು. ಸಂಧಿಗಳು ಅಂತಂದರೆ ಎಲ್ಲೆಲ್ಲಿ ಮಡಚುವ ಜಾಗಗಳುಂಟಲ್ಲ ಅದನ್ನೆಲ್ಲ ಸಂಧಿಗಳು ಅಂತ ಕರೆದು. ಕೈ ಕಾಲು ಎಲ್ಲ ಬೆರಳುಗಳು ಸಂಧಿ, ಕೈಗಳ ಸಂಧಿ, ಸೊಂಟದ ಸೀಲ್, ಕೆಲವೆಲ್ಲ ನಮಗೆ ಅನುಭವಕ್ಕೆ ಬರುತ್ತೆ, ಕೆಲವೆಲ್ಲ ಗೊತ್ತಾಗುವುದಿಲ್ಲ. ವಯಸ್ಸಾದಂತೆ ಸೊಂಟದಲ್ಲಿ ಒಂದು ಸಂಧಿ ಉಂಟು ಅಂತ ಗೊತ್ತಾಗುತ್ತೆ, ಸೊಂಟ ನೋವು ಬಂದು ಗೊತ್ತಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಸಂಧಿಗಳು.
ಅವುಗಳಿಗೆ ಜರೆ ಬಂದಾಗ, ಜರಾಸಂಧ ಬಂದಾಗ ನಮಗೆಲ್ಲ ಓ ಸಂಧಿಗಳು ಇಷ್ಟು ಉಂಟು ಅಂತ. ಅದಕ್ಕಂದ್ರೂ ಮೊದಲೇ ಜಾಗ್ರತೆ ತಗೋ, ಮೊದಲೇ ಎಚ್ಚರಿಕೆ ತಗೋ. ನಕಾರವನ್ನು ಅಲ್ಲೆಲ್ಲ ಕಡೆ ಚಿಂತನೆ ಮಾಡು, ಎಲ್ಲ ಸಂಧಿಗಳಲ್ಲಿಯೂ ಕೂಡ ನಕಾರದ ಚಿಂತನೆ ಮಾಡು, ಎಲ್ಲ ಸಂಧಿವಾತಗಳು ಹೊರಟು ಹೋಗುತ್ತೆ. ನಕಾರಂ ಸರ್ವಸಂಧಿಷು, ಆಯ್ತಾ? ಆರು ಅಕ್ಷರ ಆಯ್ತಾ, ಆರು ಜಾಗಗಳಾಯ್ತಾ, ಇನ್ನು ಒಂದು ಮಹ ಅಂತ ಒಂದು ಉಳ್ಕೊಂಡಿತಲ್ಲ, ಮಹ ಅಸ್ತ್ರಾಯ ಪಟು ಅಂತ ಮಾಡಿದ್ರು. ಎಲ್ಲ ದಿಕ್ಕುಗಳಿಂದ ಬರತಕ್ಕಂತಹ ದುಷ್ಟ ಶಕ್ತಿಗಳ ಉಚ್ಚಾಟನೆ ಈ ಧ್ವನಿಯಿಂದ ಮಾಡಿ, ಹೀಗೆ ಮಾಡಿ ಮಹ ಅಸ್ತ್ರಾಯ ಪಟು ಅಂತ ಮಾಡಿ ಆಗಿ ಹೋಯಿತು. ಏನಾಯ್ತು ಇದಕ್ಕೆ ಏನು ಅಂತ ಕರೆದ್ರು? ದಿಗ್ಬಂಧ ಅಂತ ಕರೆದ್ರು. ಇಷ್ಟು ರೂಪಗಳನ್ನು ಶರೀರದಲ್ಲಿ ಚಿಂತನೆ ಮಾಡಿ ಹೊರಗಿನಿಂದ ಒಂದು ಆವರಣ ಮಾಡಿಬಿಟ್ರೆ, ಮಕಾರದಿಂದ ಒಂದು ಆವರಣ ಮಾಡಿಬಿಟ್ರೆ ಇವ ಇನ್ನು ನಿಶ್ಚಿಂತೆ, ಇನ್ನು ಪಾರಾಯಣಕ್ಕೆ ಆರಂಭ ಮಾಡು. ಅಕ್ಷರಗಳಿಂದ ಎಲ್ಲ ನ್ಯಾಸ ಮಾಡಿ ಆಗಿದೆ, ಯಾವ ಯಾವ ಜಾಗದಲ್ಲಿ ಯಾವ ಯಾವ ಅಕ್ಷರಗಳನ್ನು ಅನುಸಂಧಾನ ಮಾಡಬೇಕು ಅಂತ ನೋಡಿ ಆಯಿತು. ಒಟ್ಟಿಗೆ ಆ ಮಂತ್ರ ಏನು? ಓಂ ವಿಷ್ಣವೇ ನಮಃ ಅಂತ ಆ ಮಂತ್ರ, ಅದನ್ನು ಹೇಳಿದರು. ಓಂ ವಿಷ್ಣವೇ ನಮಃ ಇತಿ ಆತ್ಮಾನಂ ಪರಂ ಧ್ಯಾಯೇತ್. ಪರಂ ಆತ್ಮಾನಂ ಇತಿ ಧ್ಯಾಯೇತ್. ಅಕ್ಷರಗಳು ನಮ್ಮ ದೇಹದಲ್ಲಿ ನ್ಯಾಸ ಮಾಡಿ ಇಟ್ಟು ಆಮೇಲೆ ಓಂ ವಿಷ್ಣವೇ ನಮಃ ಅಂತ ಇಷ್ಟು ಅನುಸಂಧಾನ ಮಾಡಿಕೊಂಡು ಭಗವಂತನ ರೂಪವನ್ನು ಧ್ಯಾಯೇತ್. ಪರಂ ವಿಷ್ಣು ಧ್ಯಾಯೇತ್ ಇತಿ ಆತ್ಮಾನಂ ಪರಂ ಧ್ಯಾಯೇತ್ ಅಂತ. ಎಂಥ ರೂಪ ಅದು? ಆ ರೂಪದಲ್ಲಿ ಇನ್ನೇನು ನಾವು ಏನನ್ನು ಚಿಂತನೆ ಮಾಡಬೇಕು? ಧ್ಯೇಯಂ ತತ್ ಷಟ್ ಶಕ್ತಿ ಬಿಹಿ ಯುತಂ, ಆರು ಸಾಮರ್ಥ್ಯದಿಂದ ಕೂಡಿದ ರೂಪ ಇದು ಅಂತ ಚಿಂತನೆ ಮಾಡಿಕೊಳ್ಬೇಕು ಅಂತಂದರು. ಏನು ಆರು ಶಕ್ತಿಗಳು? ಉತ್ಸಾಹ ಶಕ್ತಿ, ಪ್ರಭು ಶಕ್ತಿ, ಮಂತ್ರಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಅಂತ ಆರು ಶಕ್ತಿಗಳು. ಯಾರಲ್ಲಿ ಚಿಂತನೆ ಮಾಡುವುದು? ವಿಷ್ಣುವಿನಲ್ಲಿ. ವಿಷ್ಣು ಎಂಥವ? ಶಕ್ತಿ ಉಳ್ಳವ. ನನ್ನ ಹೃದಯದಲ್ಲಿರತಕ್ಕಂಥ ವಿಷ್ಣು ಶಕ್ತಿ ಉಳ್ಳವ. ಎಂಥ ಶಕ್ತಿ ಉಳ್ಳವ? ಉತ್ಸಾಹ ಶಕ್ತಿ ಉಳ್ಳವ. ಏನು ಉತ್ಸಾಹ? ಯಾವ ಕಾರ್ಯ ಮಾಡಲಿಕ್ಕೆ ಬೇಕಾದರೂ ಉತ್ಸಾಹ ಉಂಟು ಭಗವಂತನಲ್ಲಿ. ಒಂದು ನಿರುತ್ಸಾಹ ಅಂತ ಆ ದೇವರಲ್ಲಿ ಇಲ್ಲ. ಯಾಕೆ ಈಗ ನಾವು ವಿಷ್ಣುವನ್ನು ಚಿಂತನೆ ಮಾಡುವುದು? ನಮ್ಮ ರಕ್ಷಣೆ ಮಾಡಬೇಕು ಅಂತ ವಿಷ್ಣು ರೂಪವನ್ನು ಚಿಂತನೆ ಮಾಡುವುದು. ರಕ್ಷಣೆಗೋಸ್ಕರ ಅಂತ ಇರತಕ್ಕಂಥ ಆ ರೂಪ ತಾನು ನಿರುತ್ಸಾಹದಿಂದ ಇರಬಾರದು. ಅದಕ್ಕೋಸ್ಕರ ಆ ವಿಷ್ಣುವಿನಲ್ಲಿ ಉತ್ಸಾಹ ಶಕ್ತಿಯನ್ನು ಚಿಂತನೆ ಮಾಡೋಣ. ನಮ್ಮನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಕಟಿಬದ್ಧನಾಗಿ ಇರುವವ ಅಂತ ಚಿಂತನೆ ಮಾಡೋಣ. ಉತ್ಸಾಹ ಶಕ್ತಿ. ಆಮೇಲೆ ಪ್ರಭು ಶಕ್ತಿ. ಉತ್ಸಾಹ ಇರಲಿಕ್ಕೆ ನಮಗೂ ಉಂಟು, ಆದರೆ ತಾಕತ್ತೇ ಇಲ್ಲ. ಏನು ಮಾಡೋಣ? ಅದು ಮಾಡಬೇಕು, ಇದು ಮಾಡಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಏನು ಉತ್ಸಾಹ ಗೊತ್ತೋ ನಮ್ಮದು? ನಮ್ಮ ಉತ್ಸಾಹ ನೋಡಿದಾಗ, ಮಾತು ನೋಡಿದಾಗ ಮಾಡಿಯೇ ಬಿಟ್ಟ ಅಂತ ಎಣಿಸ್ಬೇಕು. ಆದರೆ ಏನು ಮಾಡೋಣ? ನಮಗೆ ಪ್ರಭುತ್ವನೇ ಇಲ್ಲ, ಮಾಡಲಿಕ್ಕೆ ಶಕ್ತಿಯೇ ಇಲ್ಲ. ಅದೇನು ಬೇಕು? ಮಾಡುವ ತಾಕತ್ತುಂಟು, ಸಾಮರ್ಥ್ಯ ಉಂಟು ಅಂತ ಪ್ರಭು ಶಕ್ತಿ, ಒಡೆತನದ ಶಕ್ತಿ, ಉತ್ಸಾಹ ಶಕ್ತಿ, ಒಡೆತನದ ಶಕ್ತಿ. ಆಮೇಲೆ ಮಂತ್ರಶಕ್ತಿ. ಮಂತ್ರಶಕ್ತಿ ಅಂತಂದರೆ ಒಂದು ಮಂತ್ರದಿಂದ ಬರತಕ್ಕಂಥ ಶಕ್ತಿ ಉಳ್ಳವ, ಮಂತ್ರ ಜಪ ಮಾಡಿದರೆ ಏನು ಶಕ್ತಿ ಉಂಟು ಆ ಶಕ್ತಿಯನ್ನು ಪಡ್ಕೊಂಡವ, ಹಯಗ್ರೀವ ಮಂತ್ರ ಜಪ ಮಾಡಿದರೆ ಏನು ಶಕ್ತಿ? ಒಳ್ಳೆಯ ಬುದ್ಧಿಶಕ್ತಿ ಅಲ್ವೋ, ಒಳ್ಳೆಯ ನೆನಪಿನ ಶಕ್ತಿ ಅಲ್ವೋ, ಜಪ ಮಾಡಿದವರಿಗೆ ಬರುತ್ತೆ ಅಲ್ವೋ ಆ ನೆನಪಿನ ಶಕ್ತಿ ಭಗವಂತನಿಗುಂಟು. ಮಂತ್ರಶಕ್ತಿ ಅಥವಾ ಮನನ ಮಾಡುವವರನ್ನು ತ್ರಾಣ ಮಾಡುವ ಶಕ್ತಿ ಮಂತ್ರಶಕ್ತಿ. ಮನನಾತ್ ತನೋತಿ ತ್ರಾಯತೆ ಮಂತ್ರಶಕ್ತಿ. ಯಾರು ಈ ಮಂತ್ರವನ್ನು ಜಪ ಮಾಡ್ತಾರೆ ಅವರನ್ನು ರಕ್ಷಿಸಲಿಕ್ಕೆ ಬೇಕಾದ ಶಕ್ತಿ ಮಂತ್ರಶಕ್ತಿ. ನಂತರದ್ದು ಜ್ಞಾನಶಕ್ತಿ, ಆ ಮಂತ್ರದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಬೇಕಾದ ಸಾಮರ್ಥ್ಯ ಜ್ಞಾನಶಕ್ತಿ. ಇನ್ನು ಕ್ರಿಯಾಶಕ್ತಿ. ಕ್ರಿಯಾಶಕ್ತಿ ಅಂತಂದರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಿಕೆ. ಒಂದು ಉತ್ಸಾಹ. ಉತ್ಸಾಹ ಅಂದರೆ ಕೂತಲ್ಲೇ ಉತ್ಸಾಹ ಮಾಡಲಿಕ್ಕೂ ಬರುತ್ತೆ. ಉತ್ಸಾಹವನ್ನು ಚಟುವಟಿಕೆಯಲ್ಲಿ ತೊಡಗಿಸಬೇಕು, ಕಾರ್ಯರೂಪಕ್ಕೆ ಇಳಿಸಬೇಕು, ಅದು ಕ್ರಿಯಾಶಕ್ತಿ. ಎಲ್ಲದಕ್ಕೂ ಬೇಕಾದದ್ದು ಇಚ್ಛೆ. ಮಂತ್ರದ ಅರ್ಥವನ್ನು ತಿಳ್ಕೊಳ್ಳುವುದು ಬೇಕು. ಉತ್ಸಾಹ ಬರಬೇಕಾದರೂ, ಪ್ರವೃತ್ತಿ ಮಾಡಬೇಕಾದರೂ, ಈ ಶಬ್ದದ ಅರ್ಥ ತಿಳ್ಕೊಳ್ಬೇಕಾದರೂ ಎಲ್ಲದಕ್ಕೂ ಮೊದಲು ಬೇಕಾದದ್ದೇನು? ಇಚ್ಛೆ. ಹೀಗೆ ಆರು ಶಕ್ತಿಗಳನ್ನು
ಆ ವಿಷ್ಣುವಿನಲ್ಲಿ ಅನುಸಂಧಾನ ಮಾಡಿ ಆ ರೂಪವನ್ನು ನಮ್ಮಲ್ಲಿ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿದರೆ ಆವಾಗ ಇವ ಮುಂದಿನ ನಾರಾಯಣವರ್ಮ ಮುಂದೆ ಆರಂಭ. ಇಷ್ಟ ತನಕ ಪೀಠಿಕೆನೆ. ನಾರಾಯಣವರ್ಮ ಜಪ ಮಾಡಬೇಕಾದ್ರೆ ಏನೆಲ್ಲ ಸಿದ್ಧತೆ ಬೇಕು ಆ ಸಿದ್ಧತೆಯನ್ನು ಹೇಳ್ತಾರೆ. ಇಷ್ಟು ನೀನು ಮಾಡಿದ್ದಿ ಅಂತಂದ್ರೆ ಅವಾಗ ವಿದ್ಯಾ ತೇಜ ತಪೋಮೂರ್ತಿ, ನಿನಗೊಂದು ಆಕಾರ ಬಂತು, ನಿನಗೊಂದು ಸ್ವರೂಪ ಬಂತು. ಇಷ್ಟು ಅನುಸಂಧಾನ ಮಾಡಿದರೆ ನಿನ್ನಲ್ಲಿ ಇರುವ ವಿಷ್ಣುವಿನಲ್ಲಿ ನೀನು ಆರು ಶಕ್ತಿಯನ್ನು ಮುಂದೆ ಹೇಳತಕ್ಕಂಥ ಮಂತ್ರಗಳ ಅರ್ಥದ ಅನುಸಂಧಾನ. ವಿದ್ಯಾ ಅಂದರೆ ತಿಳುವಳಿಕೆ, ಮಂತ್ರದ ಅರ್ಥ ಏನು ಅದರ ತಿಳುವಳಿಕೆ ವಿದ್ಯಾ. ತೇಜ ಅಂದರೆ ಏನು? ಅರ್ಥದ ತಿಳುವಳಿಕೆಯಿಂದ ಸಹಜವಾಗಿ ಒಂದು ತೇಜಸ್ಸಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಗೊತ್ತಾಗುವುದಿಲ್ಲ, ಒಳ್ಳೆ ಜಪ ಮಾಡುವವರ ಹತ್ರ ತೇಜಸ್ಸಿರುತ್ತೆ, ನಮ್ಗೆ ಕಾಣಿಸುವುದಿಲ್ಲ. ದುಷ್ಟಶಕ್ತಿಗಳಿಗೆ ಗೊತ್ತಾಗುತ್ತೆ, ಆದ್ರಿಂದ ದುಷ್ಟಶಕ್ತಿ ಅವರ ಪಕ್ಕಕ್ಕೆ ಬರುವುದೇ ಇಲ್ಲ. ಅದು ಏನೋ ಒಳಗಂತಹ ಒಂದು ಸಾಮರ್ಥ್ಯ ಇರುತ್ತೆ. ಜಪ ನಿತ್ಯ ಜಪ ಮಾಡು, ನಿತ್ಯ ಕರ್ಮಠರಲ್ಲಿ ಅಂತ ಒಂದು ಸಾಮರ್ಥ್ಯ ಇರುತ್ತೆ. ದುಷ್ಟಶಕ್ತಿಗಳು ಸಮೀಪಕ್ಕೆ ಬರುವುದೇ ಇಲ್ಲ. ಎಲ್ಲೋ ನಾವು ಸಂಚಾರಕ್ಕೆ ಹೋಗುವಾಗೆಲ್ಲ ವಿದ್ಯಾಮಾನ್ಯರು ನಾವೆಲ್ಲ ಜೊತೆಗೆ ಹೋಗ್ತಿದ್ದು. ವಿದ್ಯಾಮಾನ್ಯರು ಒಳ್ಳೆ ತಪಸ್ವಿಗಳು, ನಮಗೆಲ್ಲ ಗೊತ್ತು ತಾನೆ. ಈ ಕೆಲವು ಮನೆಗಳಲ್ಲಿ ಏನೋ ಈ ಭೂತಗಳ ಪ್ರೇತಗಳ ಕಾಟ ಇರುತ್ತೆ, ಯಾರನ್ನೋ ಹಿಡಿದಿರುತ್ತೆ. ಆ ಮನೆಯಲ್ಲಿ ನಿತ್ಯ ಇದೆ ರಂಪಾಟ ರಂಪಾಟ ರಂಪಾಟ. ವಿದ್ಯಾಮಾನ್ಯರು ನಾವೆಲ್ಲ ಆ ಮನೆಗೆ ಹೋದರೆ ಆ ತಪಸ್ಸನ್ನು ನೋಡಿಯೇ ಆ ಭೂತ ಹಿಡಿದಂಥ ವ್ಯಕ್ತಿ ಸಿಕ್ಕಾಬಟ್ಟೆ ಅರಚಿಕೊಳ್ಳುವುದು. ಯಾಕೆ? ಆ ಹಿಡಿದಂಥ ಭೂತಕ್ಕೆ ಅಲ್ಲಿ ಇರಲಿಕ್ಕಾಗುವುದಿಲ್ಲ, ಈ ತಪಸ್ವಿಗಳ ಮುಂದೆ ಎದುರಿಗೆ ಇರಲಿಕ್ಕಾಗುವುದಿಲ್ಲ. ಆದ್ದರಿಂದ ಅವುಗಳಿಗೇನೋ ಆ ತೇಜಸ್ಸು ಅಂತ ಒಂದು ತೇಜಸ್ಸು ಇವನಲ್ಲಿ ತಯಾರಾಗುತ್ತೆ. ವಿದ್ಯಾ ತೇಜ ಆಮೇಲೆ ತಪಸ್ಸು. ತಪಸ್ಸು ಅಂತಂದರೆ ಕೃತ್ರ ಚಾಂದ್ರಾಯಣಾದಿ ಏಕಾದಶ್ಯಾದಿ ವೃತಗಳು. ಆ ವೃತಗಳು ಉಳ್ಳಂತಹ ವ್ಯಕ್ತಿ ತಯಾರಾಗಿ ಈ ಇಮಂ ಮಂತ್ರಂ ಜಪೇತ್ ಅಂದರೆ ಮುಂದೆ ಜಪಿಸುವ ಮಂತ್ರದ ಅರ್ಥದ ಅನುಸಂಧಾನ ಬೇಕು, ವಿದ್ಯೆ ಬೇಕು, ಆಮೇಲೆ ಸಹಜವಾಗಿ ಒಂದು ರೀತಿಯ ತೇಜಸ್ಸು ಬೇಕು, ನಂತರದಲ್ಲಿ ತಪಸ್ಸು. ತಪಸ್ಸು ಅಂದರೆ ವೃತ ಉಪವಾಸಾದಿಗಳು ಬೇಕು. ಅಂಥವನು ಇಮಂ ಮಂತ್ರಂ ಉದಾಹರೇ, ಅಂಥವನು ಈ ಮಂತ್ರವನ್ನು ಜಪಿಸಿದರೆ ಅದರ ಫಲ ಅವನಿಗೆ ಸಿಗುತ್ತೆ ಅಂತ ಮುಂದೆ ನಾರಾಯಣವರ್ಮ ಆರಂಭ. ಹರಿರ್ವಿದದ್ಯಾತ್ ಮಮ ಸರ್ವರಕ್ಷಾಂ ಅಂತ ಆರಂಭ ಮಾಡ್ತಾರೆ. ಹರಿಹಿ ಸಾಮಾನ್ಯವಾಗಿ ಅಂದರು, ಹರಿಹಿ ಮಮ ಸರ್ವರಕ್ಷಾಂ ವಿದದ್ಯಾತ್, ಭಗವಂತನು ನನಗೆ ಎಲ್ಲ ಕಡೆಯಲ್ಲಿಯೂ ಕೂಡ, ಎಲ್ಲ ಕಡೆಯಲ್ಲಿಯೂ ಸರ್ವರಕ್ಷಾ ಶಬ್ದಕ್ಕೆ ಎಲ್ಲ ಕಡೆಯಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಎಲ್ಲ ದುಷ್ಟಶಕ್ತಿಗಳಿಂದಲೂ ನನಗೆ ರಕ್ಷಾಂ ವಿದದ್ಯಾತ್, ಭಗವಂತನು ನನಗೆ ರಕ್ಷಣೆಯನ್ನು ಕೊಡಲಿ ಅಂತಂದು. ಎಂತಹ ಭಗವಂತ? ವಿಷ್ಣು ಅಂತಂದೇವಲ್ಲ, ಆ ವಿಷ್ಣುವನ್ನು ಎಲ್ಲಿ ಚಿಂತನೆ ಮಾಡಬೇಕು? ಗರುಡನ ಮೇಲೆ ಚಿಂತನೆ ಮಾಡಬೇಕು. ನ್ಯಸ್ತ ಅಂಗ್ರಿ ಪದ್ಮ ಪತಗೇಂದ್ರ ಪೃಷ್ಟ. ಪತಗ ಅಂದರೆ ಗರುಡ, ಪತಗ ಅಂದರೆ ಪಕ್ಷಿಗಳು, ಪತಗೇಂದ್ರ ಅಂದರೆ ಗರುಡ. ಅವನ ಹೆಗಲಲ್ಲಿ ಕೂತಿರತಕ್ಕಂತಹ ಭಗವಂತನು, ಆ ವಿಷ್ಣು ನಾಮಕ ಭಗವಂತನು, ಮಮ ಸರ್ವರಕ್ಷಾಂ ವಿದದ್ಯಾತ್, ನನಗೆ ಎಲ್ಲ ರೀತಿಯ ಭಯಗಳಿಂದಲೂ ನನಗೆ ರಕ್ಷಣೆಯನ್ನು ಕೊಡಲಿ ಅಂತ ಒಂದು ಸಾಮಾನ್ಯವಾಗಿ ಪ್ರತಿಜ್ಞೆ ಮಾಡಿ ಆಮೇಲೆ ಯಾವ ಯಾವ ರೂಪ ಏನೇನು ರಕ್ಷಣೆಯನ್ನು ಕೊಡಬೇಕು. ಸರಿ, ಗರುಡನ ಮೇಲೆ ಇರತಕ್ಕಂಥ ವಿಷ್ಣುವನ್ನು ಚಿಂತನೆ ಮಾಡುವಾಗ ಅವನಿಗೆ ಕೈಗಳು ಎಷ್ಟು, ಎಷ್ಟು ಕೈಗಳುಳ್ಳವನನ್ನಾಗಿ ಚಿಂತನೆ ಮಾಡಬೇಕು? ಅಷ್ಟ ಬಾಹು ಅಷ್ಟ ಗುಣ. ಎಂಟು ಕೈಗಳುಳ್ಳವನನ್ನು ಚಿಂತನೆ ಮಾಡೋಣ, ಅಷ್ಟ ಗುಣ ಎಂಟು ಗುಣಗಳು ಉಳ್ಳವನನ್ನಾಗಿ ಚಿಂತನೆ ಮಾಡೋಣ. ಎಂಟು ಗುಣ ಶಬ್ದಕ್ಕೆ, ಅಷ್ಟಗುಣ ಶಬ್ದಕ್ಕೆ ವ್ಯಾಪ್ತವಾದ ಗುಣಗಳುಳ್ಳವಂತ ಅರ್ಥ ಇದೆ. ಭಾರಿ ವಿಸ್ತೃತವಾದ ಗುಣಗಳುಳ್ಳವನನ್ನಾಗಿ ಚಿಂತನೆ ಮಾಡೋಣ. ಇಲ್ಲ, ಎಂಟು ಗುಣಗಳಂತಲೇ ಮಾಡೋಣ. ಏನು? ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಇದು ಕೊಡುವವ ನಮಗೆ, ಇದು ಭಗವಂತನ ಶಕ್ತಿ, ಭಗವಂತನ ತಾಕತ್ತು, ಭಗವಂತನಲ್ಲಿರತಕ್ಕಂಥ ಗುಣ ಇದು. ನಮಗೆ ಸೃಷ್ಟಿ ಕೊಡ್ತಾನೆ, ಸ್ಥಿತಿ ಕೊಡ್ತಾನೆ, ಸಂಹಾರ ಕೊಡ್ತಾನೆ, ನಿಯಮನೆ ಮಾಡ್ತಾನೆ, ಜ್ಞಾನ ಕೊಡ್ತಾನೆ, ಅಜ್ಞಾನ ಎಷ್ಟೋ ಸಲ ನಮಗೆ ಮರೆಯುವಂತೆ ಮಾಡ್ತಾನೆ, ಅದೊಂದು ದೊಡ್ಡ ಗುಣ, ಮರೆಯುವಿಕೆಯೂ ದೊಡ್ಡ ಗುಣ, ಮರೆಯುವಂತೆ ಮಾಡ್ತಾನೆ, ಬಂಧನ ಕೊಡ್ತಾನೆ, ಬಿಡುಗಡೆ ಕೊಡ್ತಾನೆ. ಹೀಗೆ ಎಂಟು ಗುಣಗಳಿಂದ ಕೂಡಿದವ, ಕೈಯಲ್ಲಿ ಎಂಟು ಆಯುಧಗಳನ್ನು ಹಿಡ್ಕೊಂಡವ. ಬರೇ ಎಂಟು ಕೈ ಅಂತಂದಾಕ ಎಂಟು ಕೈ ಮಾತ್ರ ಅಲ್ಲ, ಎಂಟು ಕೈಯಲ್ಲಿ ಎಂಟು ಆಯುಧಗಳಿದೆ, ಎಂಟು ಗುಣಗಳಿಂದ ಕೂಡಿದೆ. ಯಾಕೆ? ನಮ್ಮ ರಕ್ಷಣೆಗೋಸ್ಕರ ನಾವೀಗ ದೇವರನ್ನು ಚಿಂತನೆ ಮಾಡುವುದು. ಆದ್ದರಿಂದ ದೇವರ ಕೈಲೊಂದು ಆಯುಧವನ್ನು ಕೊಡಬೇಕು, ಎಂಟು ಕೈಗಳನ್ನು. ಯಾಕೆ? ಎಂಟು ದಿಕ್ಕುಗಳಿಂದ ಬರತಕ್ಕಂತಹ
ಅಷ್ಟ ವಿಧದ ಪೀಡೆಗಳ ಪರಿಹಾರಕ್ಕೋಸ್ಕರ ಎಂಟು ಕೈಗಳನ್ನು ಚಿಂತನೆ ಮಾಡಿ ಎಂಟು ಆಯುಧಗಳನ್ನು ಕೊಟ್ಟು ಆ ಭಗವಂತನ ಗರುಡನ ಮೇಲೆ ಇಟ್ಟು ನಮ್ಮ ಹೃದಯದಲ್ಲಿ ಧ್ಯಾನ ಮಾಡಬೇಕು ಅಂತಾರೆ. ಏನದು ಎಂಟು ಆಯುಧಗಳು? ವೇದವ್ಯಾಸ್ಯರ ಆಯುಧಗಳನ್ನು ಹೇಳಿದರು, ಆಯುಧಗಳ ಹೆಸರನ್ನು ಹೇಳಿದರು. ದರ, ದರ ಅಂದರೆ ಶಂಖ, ದರ ಅರಿ ಅಂದರೆ ಚಕ್ರ, ದರ ಅರಿ ಚರ್ಮ, ಚರ್ಮ ಅಂದರೆ ಎದುರಿನಿಂದ ಹೊಡೆಯುವಾಗ ತಡಿಲಿಕ್ಕಿರುತ್ತಲ್ಲ, ಒಂದು ಉರುಟಿದ್ದು ಒಂದು ಕೈಯಲ್ಲಿ ಹಿಡ್ಕೊಂಡು ಈ ಕೈಯಲ್ಲಿ ಬಡಿಯುವುದು, ಈ ಕೈಯಲ್ಲಿ ತಡೆಯುವುದು ಅಂತ ಅದಕ್ಕೆ ಚರ್ಮ ಅಂತಾರೆ. ದರ ಅರಿ ಚರ್ಮ ಅಸಿ, ಅಸಿ ಅಂದರೆ ಖಡ್ಗ, ಆಮೇಲೆ ಗದ, ಇಶು ಅಂದರೆ ಬಾಣ, ಚಾಪ ಅಂದರೆ ಧನುಸ್ಸು, ಪಾಶ ಅಂದರೆ ಹಗ್ಗ. ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದದಾನಃ, ಎಂಟು ಕೈಗಳಿಂದ ಎಂಟು ಆಯುಧಗಳು. ದರ ಅರಿ ಅಂದರೆ ಶಂಖ ಚಕ್ರ ಚರ್ಮ ಖಡ್ಗ ಗದ ಬಾಣ ಬಿಲ್ಲು ಹಗ್ಗ ಪಾಶ. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಟಕ್ಕೆ ಸಂಬಂಧಪಟ್ಟು ಎಂಟು ಆಯುಧಗಳು. ಒಂದೊಂದು ಆಯುಧದ್ದು ಒಂದೊಂದು ಕೆಲಸ. ಎಂಟು ಗುಣಗಳು ಹೇಳಿದೆವಲ್ಲ, ಸೃಷ್ಟಿ ಸ್ಥಿತಿಯಾದ ಎಂಟು ಗುಣಗಳು ಹೇಳಿದೆವಲ್ಲ, ಎಂಟು ಗುಣಗಳಿಗೆ ಸಂಬಂಧಪಟ್ಟು ಎಂಟು ಆಯುಧಗಳನ್ನು ಭಗವಂತ ತನ್ನ ಕೈಯಲ್ಲಿ ಧರಿಸಿದ್ದಾನೆ. ಅಂತಹ ರೂಪವನ್ನು ಮೊದಲು ನಮ್ಮ ಹೃದಯದಲ್ಲಿದ್ದಂತಹ ಗರುಡರ ಮೇಲೆ ಚಿಂತನೆ ಮಾಡಿ ಆಮೇಲೆ ಮುಂದೆ ನಾನು ಎಲ್ಲಿರುವಾಗ ಯಾವ ರೂಪ ರಕ್ಷಣೆ ಮಾಡಬೇಕು. ಜಲೇಶು ಮಾಂ ರಕ್ಷತು ಮತ್ಸ್ಯ ಮೂರ್ತಿ, ನಾನು ನೀರಿನಲ್ಲಿರ್ತೇನೆ, ಸ್ನಾನ ಮಾಡುವುದೋ ನದಿ ದಾಟುವುದೋ ದೋಣಿಯಲ್ಲಿ ಸಂಚಾರ ಮಾಡುವುದೋ ಜಲವಿಹಾರನೋ ಸಮುದ್ರ ಸ್ನಾನನೋ ಇಂಥದ್ದೆಲ್ಲ ಬಹಳ ಉಂಟು. ನಮ್ಮಲ್ಲಿ ನೀರಿಗೆ ಸಂಬಂಧಪಟ್ಟು ನಮ್ಮ ಕ್ರಮ ನೀರು ಕುಡಿಯುವಾಗಲೂ ಎಷ್ಟೋ ಜನಕ್ಕೆ ಬರೀ ನೀರು ಕುಡಿದದ್ದು ಸಾಕಂತೆ, ಯಾವುದಕ್ಕೆ ಸಾಯಲಿಕ್ಕೆ ಅಷ್ಟೇ ಸಾಕಾಗುತ್ತೆ. ಅದು ಇದಕ್ಕೆ ನಿಮ್ಮದು ಜಠರಕ್ಕೆ ಹೋಗಬೇಕಾದ ನೀರು ಶ್ವಾಸನಾಳಕ್ಕೆ ಹೋಗಿಬಿಟ್ರೆ ಹೋಯಿತು, ಏನು ನೀರು ಹೋಯಿತು ಇವನು ಹೋದ, ಆದರೆ ಒಂದು ನೀರು ಮಾತ್ರ ಸಾಕಾಗುತ್ತೆ ಇವನನ್ನು ಕೊಲ್ಲಿಕ್ಕೆ. ಹಾಗಾದರೆ ಇಂಥ ಪ್ರಸಂಗದಲ್ಲೆಲ್ಲ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ, ಮೀನಿನ ಚಿಂತನೆ ಮಾಡೋಣ, ಮತ್ಸ್ಯರೂಪಿ ಭಗವಂತನ ಚಿಂತನೆ ಮಾಡೋಣ. ಸಾಮಾನ್ಯವಾದ್ದು ಇನ್ನೊಂದು ಜಲೇಶು ಅಂದರೆ ಏನು ಗೊತ್ತಾ? ಜಲೇಶು ಅಂದರು ಜಡೇಶು ಅಂದರು ಒಂದೇ ಅರ್ಥ, ಲ ಮತ್ತೆ ಡ ಒಂದೇ ಅಂತೆ ಸಂಸ್ಕೃತದಲ್ಲಿ. ಆದ್ದರಿಂದ ಜಡೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ. ಎಷ್ಟೋ ಸಂದರ್ಭ ನಮಗೆ ಸಾಕು ಇವತ್ತು ಅಂತ ತೋರುತ್ತೆ ಅಲ್ಲ, ಏನೋ ಆಧ್ಯಾತ್ಮಿಕಕ್ಕೆ ತೊಡಗಿದಾಗ ಸ್ವಲ್ಪ ಹೊತ್ತು ಆಯಿತು ಕೇಳ್ತೇವೆ ಮಾಡ್ತೇವೆ ದೇವರ ಪೂಜೆಯನ್ನು ಸ್ವಲ್ಪ ಮಾಡ್ತೇವೆ, ಆಮೇಲೆ ಸಾಕು ಇವತ್ತು ಇನ್ನು ನಾಳೆ ಮಾಡೋಣ ಅಂತ ತುಂಬ ತೋರುವುದು ಸಹಜ. ಇದಕ್ಕೆಲ್ಲ ಜಾಡ್ಯ ಅಂತ ಹೆಸರು. ಇಂಥ ಪ್ರಸಂಗದಲ್ಲಿ ನಮ್ಮಲ್ಲಿ ಚುರುಕುತನವನ್ನು ನಮಗೆ ಪುನಃ ಮದ ಪುನಃ ಉತ್ಸಾಹ ಪುನಃ ಹರ್ಷವನ್ನು ಕೊಡಲಿಕ್ಕೆ ಮತ್ಸ್ಯರೂಪಿ ಭಗವಂತನ ಚಿಂತನೆ ಮಾಡೋಣ. ಜಾಡ್ಯ ಬರುತ್ತೆ ಅಂತಂದಾಗ ಮತ್ಸ್ಯರೂಪಿ ಭಗವಂತನ ಚಿಂತನೆ ಮಾಡಿದರೆ ಮತ್ಸ್ಯ ಮೀನು ಚುರುಕಲ್ವ? ಎಂದಾದರೂ ಮೀನು ಜಡವಾಗಿ ನೀರಲ್ಲಿದ್ದದ್ದು ಅಂತ ಇಲ್ವೇ ಇಲ್ಲ, ಸದಾ ಕಾಲ ಚಟುವಟಿಕೆಯಲ್ಲೇ ಕೂಡಿದ. ಆದ್ದರಿಂದ ಸದಾ ಕಾಲ ನಮ್ಮಲ್ಲಿ ಆಧ್ಯಾತ್ಮಿಕ ವಿಷಯದಲ್ಲಿ ಚಟುವಟಿಕೆ ಉಂಟಾಗಬೇಕಾದರೆ ಜಾಡ್ಯ ಬಾರದೇ ಇರಬೇಕಾದರೆ ಮತ್ಸ್ಯಮೂರ್ತಿ, ಅದಕ್ಕೆ ಹೆಸರೇ ಮತ್ಸ್ಯ. ಮತ್ಸ್ಯ ಅಂದರೆ ಮದ, ಮದ ಜನಕ ಸ್ವಯಂ ಯಾವಾಗಲೂ ಸಂತೋಷದಲ್ಲೇ ಇರತಕ್ಕದ್ದು. ವ್ಯಕ್ತಿ ಸಂತೋಷದಲ್ಲಿರುವಾಗ ಸದಾ ಚಟುವಟಿಕೆಯಲ್ಲಿರ್ತಾನೆ ಅಂತೆ, ತಾನು ಸಂತೋಷದಲ್ಲಿರುತ್ತೆ ಮತ್ತೊಬ್ಬರನ್ನು ಸಂತೋಷ ಚಟುವಟಿಕೆ ಉಳ್ಳವರಂತೆ ಮಾಡುತ್ತೆ. ಜಾಡ್ಯ ಇದ್ದರೆ ಮೀನು ಹಿಡಿಯೋರ ಹತ್ರ ಸ್ವಲ್ಪ ಕಳಿಸಿಬಿಟ್ರೆ ಸರಿ ಚುರುಕು ಮಾಡಿ ಕಳಿಸ್ತಾರೆ, ಯಾಕೆಂದರೆ ಅದು ಮೀನು ಪಕ್ಕಕ್ಕೆ ಸಿಗೋದು ತಪ್ಪಿಸಿಕೊಳ್ಳುವುದೇ ಜಾಸ್ತಿ, ಅದರಿಂದ ಹಿಡಿಯೋದಕ್ಕೋಸ್ಕರ ನಾವು ಅದಕ್ಕಿಂತ ಹೆಚ್ಚು ಚುರುಕಾಗಬೇಕಾಗುತ್ತೆ, ಆವಾಗ ಅದು ಮೀನು ಪಕ್ಕ ಸಿಗುತ್ತೆ. ಆದ್ದರಿಂದ ಒಳ್ಳೆ ಚುರುಕುತನವನ್ನು ಕೊಡುತ್ತೆ, ಉತ್ಸಾಹವನ್ನು ಕೊಡುತ್ತೆ. ಹಾಗಾದರೆ ನೀರಿನಲ್ಲಿರುವಾಗ ಮೀನು ಅಂತಾದರೆ ನಮಗೆ ಜಾಡ್ಯ ಬರುವ ಪ್ರಸಂಗದಲ್ಲಿ ಇದೇ ಮತ್ಸ್ಯರೂಪಿ ಭಗವಂತನ ಚಿಂತನೆ ಮಾಡಿದರೆ ಜಾಡ್ಯ ಹೋಗಿ ನಮ್ಮಲ್ಲಿ ರಕ್ಷಣೆ ಬರುತ್ತೆ ಅಂತ ವ್ಯಾಸರು ಚಿಂತನೆಯ ಕ್ರಮವನ್ನು ಕೊಡ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ